anthoceros. Okay, na? Next, this is regarding development of antherodem. ನಿಮಗೆ ಎಕ್ಸಾಮ್ಗೆ ಏನ್ ಬೇಡ, ಸಿಮಿಲರ್ ಟು ಮಾರ್ಕೆನ್ಶಿಯ. ಮಾರ್ಕೆನ್ಶಿಯಲ್ಲಿ ಹೇಗಾಗ್ತಿತ್ತು ಅದೇ ತರನೇ ಬೇಕಾಗುವಂಥದ್ದು. ನಿಮ್ಮ ಹೈಯರ್ ಎಜುಕೇಶನ್ ಅಲ್ಲಿ ಬೇಕಾಗುತ್ತೆ. ಅಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ವಿತ್ ದಿ ಹೆಲ್ಪ್ ಆಫ್ ಪಿಕ್ಚರ್. ಓಕೆ, ಪಿಕ್ಚರ್ ನೋಡ್ಕೊಂಡು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. ಥ್ಯಾಲಸ್ ಅಲ್ಲಿ, ಆ ಥ್ಯಾಲಸ್ ಅಂತ ಹೇಳೋದಲ್ವಾ, ಅಲ್ಲಿ ಒಂದು ಸೂಪರ್ಫಿಷಿಯಲ್ ಸೆಲ್ ಅಂತ ಇರುತ್ತೆ. ಅಂದ್ರೆ ಡಾರ್ಸಲ್ ಸರ್ಫೇಸ್ ಹತ್ರ ಒಂದು ಸೆಲ್ ಯಾವುದೋ ಒಂದು, ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫ್ರೆನ್ಶಿಯೇಟೆಡ್ ಫ್ರಮ್ ದಿ ನೈಬರಿಂಗ್ ಸೆಲ್ ಥ್ರೂ ಡೆನ್ಸ್ ಸೈಟೋಪ್ಲಾಸಂ. ಈ ಸೆಲ್ ಏನ್ ಮಾಡುತ್ತೆ ಅಂದ್ರೆ ಹೆಚ್ಚಾಗಿ ಸೆಲ್ ಕಂಟೆಂಟ್ ನ ಇಟ್ಕೊಂಡು ಪಕ್ಕದ ಸೆಲ್ ಗಳಿಂದ ವ್ಯತ್ಯಾಸವನ್ನ ಕಾಣಿಸ್ಕೊಳ್ಳುತ್ತೆ ಅಂತ ಆಯ್ತಾ. ಆ ಸೆಲ್ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಅಂಡರ್ ಗೋ ಒನ್ ಟ್ರಾನ್ಸ್ವರ್ಸ್ ಡಿವಿಜನ್ ಟು ಫಾರ್ಮ್ ರೂಫ್ ಇನ್ಶಿಯಲ್ ಅಂಡ್ ಆಂಥ್ರೆಡಲ್ ಇನ್ಶಿಯಲ್. ಓಕೆ, ರೂಫ್ ಸೆಲ್, ಈ ರೂಫ್ ಇನ್ಶಿಯಲ್ ಏನಿರುತ್ತೆ ಹಾಗೆ ಮತ್ತೆ ಟ್ರಾನ್ಸ್ವರ್ಸ್ ಡಿವಿಜನ್ಸ್ ಆಗಿ ಎರಡು ರೂಫ್ ಸೆಲ್ಸ್ ನ ಮಾಡ್ಕೊಳ್ಳುತ್ತೆ. ಆಂಥ್ರೆಡ್ ಇನ್ಶಿಯಲ್ ಹಾಗೆ ಇರುತ್ತೆ. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈ ರೂಫ್ ಸೆಲ್ ಮತ್ತೆ ಆಂಥ್ರೆಡಲ್ ಇನ್ಶಿಯಲ್ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಮ್ಯೂಸಿಲೇಜ್ ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ರೂಫ್ ಸೆಲ್ಸ್ ಏನಾಗ್ತಾ ಇದೆ ಅಂತಂದ್ರೆ ಮತ್ತೆ ವರ್ಟಿಕಲ್ ಡಿವಿಜನ್ಸ್, ಫಸ್ಟ್ ಟ್ರಾನ್ಸ್ವರ್ಸ್ ಡಿವಿಜನ್ ಆಗಿ ಎರಡಾಗಿತ್ತು, ಮತ್ತೆ ಈಗ ವರ್ಟಿಕಲ್ ಡಿವಿಜನ್ಸ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ನಂಬರ್ ಆಫ್ ಸೆಲ್ಸ್ ಟುವರ್ಡ್ಸ್ ದೇರ್ ಸೈಡ್ಸ್, ನಾಟ್ ಬಿಲೋ ಅಂಡ್ ಅಬೋವ್. ಸೈಡ್ಸ್ ಗೆ ಅದನ್ನ ಸೆಲ್ಸ್ ನ ಆಡ್ ಅಪ್ ಮಾಡ್ಕೊಳ್ಳುತ್ತೆ. ಅದೇ ಟೈಮ್ ಅಲ್ಲೇ ಈ ಆಂಥ್ರೆಡಲ್ ಇನಿಷಿಯಲ್ ಕೂಡ ವರ್ಟಿಕಲ್ ಡಿವಿಜನ್ ಆಗಿ ಎರಡು ಡಾಟ್ ಆಫ್ ಇನಿಷಿಯಲ್ಸ್ ನ ಕೊಡ್ತವೆ. ಓಕೆನಾ, ಸೊ ನೆಕ್ಸ್ಟ್, ಸೊ ಡಿಇ, ದಿಸ್ ಇಸ್ ಓಕೆ, ಎ ಬಿ ಸಿ ಡಿಇ ಎಫ್. ನೆಕ್ಸ್ಟ್ ಸ್ಟೆಪ್ ಇಲ್ಲಿದೆ ನೋಡಿ, ಟೂ ಡಾಟರ್ ಇನಿಷಿಯಲ್ ಸೆಲ್ಸ್ ಇದೆಯಾ ಕಾಣ್ತಾ ಇದಿಲ್ಲನಪ್ಪ, ಇದನ್ನ ನೆನ್ಪಿಟ್ಕೊಳ್ಳಿ. ಟೂ ಡಾಟರ್ ಇನಿಷಿಯಲ್ ಸೆಲ್ಸ್, ದಿಸ್ ವಿಲ್ ಅಗೇನ್ ಅಂಡರ್ ಗೋ ಟ್ರಾನ್ಸ್ಫರ್ಸ್ ಡಿವಿಜನ್. ಈ ಪಕ್ಕದಲ್ಲಿರೋದು ಹೊಸದಾಗಿ ಆಗಿರ್ತಕ್ಕಂಥದ್ದು, ಇದು ಸಿಂಗಲ್ ಇದೆ ಮತ್ತೆ ನೋಡಿ ಈ ತರ ಆಂಥ್ರೆಡಲ್ ಇನಿಷಿಯಲ್ ಇನ್ನೊಂದಾಗಿದೆ ಇಲ್ಲಿ ಪಕ್ಕದಲ್ಲಿ. ಓಕೆ, ಅದು ಸೇಮ್ ಕಂಟಿನ್ಯೂ ಡಿವೈಡ್ ಇದೇ ತರನೇ ನೆಕ್ಸ್ಟ್ ಫೇಸ್ ಹೋಗುತ್ತೆ. ಒಂದೊಂದು ಈ ಫೇ, ಇದು ನೆಕ್ಸ್ಟ್ ಫೇಸ್ ಹೋಗಿದ್ರೆ ಇದರ ಹಿಂದಿನ ಫೇಸ್ ಅಲ್ಲಿ ಇರುತ್ತೆ, ಇದು ನೆಕ್ಸ್ಟ್ ಫೇಸ್ ಹೋದ್ರೆ ಇದು ಆ ಫೇಸ್ ಗೆ ಬರುತ್ತೆ ನೋಡಿ, ಇಲ್ಲಿ ನೋಡ್ಬೋದು. ಸೊ ದಿಸ್ ಟೂ ಡಾಟರ್ ಇನಿಷಿಯಲ್ ಸೆಲ್ ವಿಲ್ ಅಗೇನ್ ಅಂಡರ್ ಗೋ ಒನ್ ಟ್ರಾನ್ಸ್ಫರ್ಸ್ ಡಿವಿಜನ್. ಅಡ್ಡಾಡ್ಡವಾಗಿ ಡಿವಿಜನ್ ಆಗುತ್ತೆ, ನಾಲ್ಕು ಸೆಲ್ ಬರುತ್ತೆ. ನಾಲ್ಕು ಸೆಲ್ ಬಂದಾಗ ಮೇಲೆ ಎರಡು ಸೆಲ್ ಆಂಥ್ರೆಡಿಯಲ್ ಸೆಲ್ ಆಗಿ ಆಕ್ಟ್ ಮಾಡುತ್ತೆ, ಕೆಳಗಡೆ ಎರಡು ಸೆಲ್ ಸ್ಟಾಕ್ ಸೆಲ್ ಆಗಿ ಆಕ್ಟ್ ಮಾಡುತ್ತೆ. ಇದರಲ್ಲೇ ನಿಮ್ಗೆ ಅರ್ಥ ಆಯ್ತು ಏನಂತ, ಸ್ಟಾಕ್ ಸೆಲ್ಸ್ ಸ್ಟಾಕ್ ನ ಕೊಡುತ್ತೆ, ಆಂಥ್ರೆಡಿಯಲ್ ಸೆಲ್ಸ್ ಮೇಲೆ ಇದ್ದಂತ ಫರ್ಟೈಲ್ ಝೋನ್ ಏನಿತ್ತು ವಿತ್ ಆಂಡ್ರೋಸೈಟ್ ಮದರ್ ಸೆಲ್ಸ್ ಅದನ್ನ ಕೊಡುತ್ತೆ. ಓಕೆ, ಮತ್ತೆ ನೋಡಿ ಇಲ್ಲಿ ಸ್ಟಾಕ್ ಸೆಲ್ಸ್ ಹಾಗೆ ಇರುತ್ತೆ, ಯು ಕ್ಯಾನ್ ಸಿ ಜಸ್ಟ್ ಸ್ಟಾಕ್ ಸೆಲ್ಸ್ ಆಸ್ ಇಟ್ ಈಸ್, ಬಟ್ ದಿ ಆಂಥ್ರೆಡಿಯಲ್ ಸೆಲ್ ಹ್ಯಾಸ್ ಅಂಡರ್ ಗೋನ್ ಒನ್ ಮೋರ್ ಟ್ರಾನ್ಸ್ಫರ್ಸ್ ಡಿವಿಜನ್ ಅಂಡ್ ವರ್ಟಿಕಲ್ ಡಿವಿಜನ್. ಫಸ್ಟ್ ಎರಡಿದೆ, ಮತ್ತೆ ಒಂದು ಟ್ರಾನ್ಸ್ಫರ್ ಡಿವಿಜನ್ ಆಗುತ್ತೆ, ನಾಲ್ಕು ಆಗಿರುತ್ತೆ, ಮತ್ತೆ ಒಂದು ವರ್ಟಿಕಲ್ ಡಿವಿಜನ್ ಉದ್ದುದ್ದ ಡಿವೈಡ್ ಆಗಿ ಟೋಟಲ್ ಎಂಟು ಇರುತ್ತೆ. ಸೊ ಅವಾಗ ನಾವು ಅದನ್ನ ಆಕ್ಟೇನ್ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ನಾಲ್ಕು ಅಷ್ಟೇ, ಹಿಂದೆ ನಾಲ್ಕು ಇರುತ್ತೆ, ಮುಂದೆ ನಾಲ್ಕು ಇದೆ, ಹಿಂದೆ ನಾಲ್ಕು ಇದೆ, ಎಂಟು ಇರುತ್ತೆ, ಅದಕ್ಕೆ ಅದನ್ನ ಆಕ್ಟೇನ್ ಸ್ಟೇಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಮತ್ತೆ ಒಂಥರ ಲಾಂಗ್ಸ್ಟಿಟ್ಯೂಡಿನಲ್ ಡಿವಿಜನ್ ಆಗುತ್ತೆ, ಮತ್ತೆ ಈ ತರ ಸ್ವಲ್ಪ ಕ್ರಾಸ್ ಆಗಿ ಡಯಾಗ್ನಲ್ ಲಾಂಗ್ಸ್ಟಿಟ್ಯೂಡಿನಲ್ ಡಿವಿಜನ್ ಇಲ್ಲಿ ನೋಡ್ಬೋದು ನೀವು. ಈ ತರ ಲಾಂಗ್ಸ್ಟಿಟ್ಯೂಡಿನಲ್ ಡಿವಿಜನ್ ಅಂದಾಗ ಏನಾಗುತ್ತೆ ಅಂದ್ರೆ ಔಟರ್ ಲೇಯರ್ ಆಫ್ ಸೆಲ್ಸ್ ಒಂದನ್ನ ಕೊಡುತ್ತೆ, ಇನ್ನರ್ ಲೇಯರ್ ಆಫ್ ಸೆಲ್ಸ್ ಒಂದನ್ನ ಕೊಡುತ್ತೆ. ಔಟರ್ ಲೇಯರ್ ಆಫ್ ಸೆಲ್ಸ್ ನಾವು ವಾಲ್ ಇನಿಷಿಯಲ್ಸ್ ಅಂತ ಕರಿತೀವಿ, ಅಂದ್ರೆ ಸ್ಟೆರೈಲ್ ಜಾಕೆಟ್ ಲೇಯರ್ ಆಗ್ಬೇಕಲ್ಲ, ಅದರಿಂದ ಆಗೋ ಈ ವಾಲ್ ಇನಿಷಿಯಲ್ಸ್ ಇಂದ ಆಗುತ್ತೆ. ಒಳಗಡೆ ಇರ್ತಕ್ಕಂಥ ಪ್ರೈಮರಿ ಆಂಡ್ರೋಗೋನಿಯಲ್ ಸೆಲ್ಸ್ ದೇ ಆರ್ ಡೆವಲಪ್ ಇನ್ ಟು ಆಂಡ್ರೋಸೈಟ್ ಮದರ್ ಸೆಲ್ಸ್, ಫ್ರಮ್ ದಟ್ ಆಂಡ್ರೋಸೈಟ್ ಮದರ್ ಸೆಲ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆಂಡ್ರೋಸೈಟ್ಸ್, ಫ್ರಮ್ ಆಂಡ್ರೋಸೈಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆಂಥ್ರೋಸೈಟ್ಸ್. ನೋಡಿ ಮತ್ತೆ ಇಲ್ಲಿ ಜೊತೆ ಜೊತೆಯಲ್ಲೇ ರೂಫ್ ಡಿವಿಷನ್ ಆಗ್ತಾ ಇರುತ್ತೆ, ರೂಫ್ ಸೈಡ್ಗೆ ಮಾತ್ರ ಟೂ ಲೇಯರ್ಸ್ ಆಫ್ ರೂಫ್ ಇರುತ್ತೆ ಅಷ್ಟೇನೆ, ಸೈಡ್ಗೆ ಡಿವೈಡ್ ಆಗ್ತಾ ಆಗ್ತಾ ಅಗಲ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಇದು, ಯಾಕಂದ್ರೆ ಇದು ಬೆಳೀತಾ ಇರುತ್ತೆ, ದೊಡ್ಡದಾಗ್ತಾ ಇರುತ್ತೆ. ನೋಡಿ ಇಲ್ಲಿ ಫೈನಲಿ ವಿ ಗಾಟ್ ದಿ ಸ್ಟೆರೈಲ್ ಲೇಯರ್ ಆಫ್ ಜಾಕೆಟ್ ಸೆಲ್ಸ್, ಆಂಡ್ರೋಸೈಟ್ ಮದರ್ ಸೆಲ್ಸ್, ವಿ ಹ್ಯಾವ್ ಮಲ್ಟಿ ಸೆಲ್ಲರ್ ಸ್ಟಾಕ್. ಅರ್ಥ ಆಗ್ತಾ ಇದೆಯಪ್ಪ, ನೋಡಿ ಇಲ್ಲಿ ಆಂಥ್ರೆಡಿಯಲ್ ವಾಲ್ ಅಂತ. ದಿಸ್ ಇಸ್ ರಿಗಾರ್ಡಿಂಗ್ ಡೆವಲಪ್ಮೆಂಟ್ ಆಫ್ ದಿ ಆಂಥ್ರೆಡಿಯಮ್. ನೋಡಿ ದಿಸ್ ಇಸ್ ರಿಗಾರ್ಡಿಂಗ್ ಬ್ರೇಕ್ ಡೌನ್ ಡಿಹೈಸನ್. ಫಸ್ಟ್ ರೂಫ್ ಬ್ರೇಕ್ ಆಗುತ್ತೆ, ಆಮೇಲೆ ಆಂಡ್ರೋಸೈಟ್ ಮಾಸ್ ರಿಲೀಸ್ ಆಗ್ತಾ ಇದೆ ಆಂಥ್ರೆಡಿಯಲ್ ಚೇಂಬರ್ ಇಂದ. ಓಕೆ, ದಿಸ್ ಇಸ್ ಡಿಹೈಸ್ಡ್ ಆಂಥ್ರೆಡಿಯಮ್, ದಿಸ್ ಇಸ್ ಯಂಗ್ ಆಂಥ್ರೆಡಿಯಮ್. ಇದು ಹೊರಗಡೆ ಕಾಣೋ ರೀತಿಯಲ್ಲಿ ಆಂಥ್ರೆಡಿಯಮ್ ಈ ತರ ಕಾಣುತ್ತೆ ಹೊರಗಡೆ. ನಾವು ಇದು ಸೆಕ್ಷನ್ಸ್ ಇದೆಲ್ಲ ನಾವು ಇದೆಲ್ಲ ಸೆಕ್ಷನ್ ಮಾಡಿ ನೋಡಿದಾಗ ಗೊತ್ತಾಗೋದು, ಬಟ್ ಹೊರಗಡೆ ನೋಡಿದ್ರೆ ನಿಮ್ಗೆ ಈ ತರ ಟಿಶ್ಯೂಸ್ ಈ ತರ ಇರುತ್ತೆ. ನಾವು ಟ್ರಾನ್ಸ್ಫರ್ ಸೆಕ್ಷನ್ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಹಿಂಗ್ ತಗೊಂಡಾಗ ನಮ್ಗೆ ಇದು ಗೊತ್ತಾಗ್ತಾ ಇರೋದು ಈ ತರ ಎಲ್ಲ, ಬಟ್ ಹಂಗೆ ಆಚೆ ನೋಡಿದ್ರೆ ನಿಮ್ಗೆ ಕಾಣೋದು ಈ ತರ, ಏನ್ ಕಾಣಲ್ಲ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು. ಅರ್ಥ ಆಗ್ತಾ ಇದೆಯೇನಪ್ಪ? ಸೊ ನೆಕ್ಸ್ಟ್ ಇಫ್ ಯು ಗೋ ಹೆಡ್, ವಿ ಹ್ಯಾವ್ ದಿಸ್ ಸ್ಟ್ರಕ್ಚರ್ಸ್ ರೂಫ್. ಇದನ್ನ ನೀವು ಬರಿಬೇಕು ಎಕ್ಸಾಮ್ ಅಲ್ಲಿ ಫೈನಲ್, ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ತೋರಿಸಿದ್ನಲ್ಲ ಅದು. ಸೊ ವಿ ಹ್ಯಾವ್ ಯಂಗ್ ಆಂಥ್ರೆಡಿಯಮ್, ಆಂಡ್ರೋಗೋನಿಯಲ್ ಮದರ್ ಸೆಲ್ಸ್, ಆಂಡ್ರೋಸೈಟ್ ಮದರ್ ಸೆಲ್ಸ್, ಓಕೆ, ಮೆಚೂರ್ಡ್ ಆಂಥ್ರೆಡಿಯಮ್ ರೂಫ್, ಅಂಡ್ ದಿಸ್ ಇಸ್ ಹೌ ದಿ ಆಂಥ್ರೋಸೈಟ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್. ಸ್ಪಿಂಡಲ್ ಶೇಪ್ಡ್ ವಿತ್ ಟೇಪರಿಂಗ್ ಎಂಡ್ಸ್, ಸ್ಲಿಮ್,
elongated, uninucleate, unicellular, biflagellated, which are normal. Okay, tinsel, whiplash type of flagella, which may be as same as the length of the body of the antherozoid. So this is regarding the development of antheridium. So you need not worry, because you will not be getting any questions from development stages. So next we have the structure of archegonium. Okay, so which is also very simple, develops within the flesh or the tissue of the thallus on the dorsal surface. Okay, this archegonium can be located. Hege hudkodu navu archegonium antandre, ee thallus na nodidaga nodi illi nodi antheridium navu ee reeti hudkodu yellow color patch aagi kaanisukodutu. Ade reetiyagi archegonium kuda antheridium navu ee tara nodidvi yellow patch. Okay, archegonium ade reetiyalli there will be presence of a mucilage mound. ಒಂದು ಹುಬ್ಬಿನ ಆಕಾರದಲ್ಲಿ ವಿಚ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಮ್ಯೂಸಿಲೇಜ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ಹಿಯರ್. ಓಕೆ, ಅದು ಹುಬ್ಬಿನ ಆಕಾರದಲ್ಲಿ ಥ್ಯಾಲಸ್ ಮೇಲಿರುತ್ತೆ, ಅದ್ರ ಮುಖಾಂತರ ನಾವು ಕಂಡುಹಿಡಿಬಹುದು ಇಲ್ಲಿ ಆರ್ಕಿಗೋನಿಯಂ ಇದೆ, ಈ ಜಾಗದಲ್ಲಿ ಆರ್ಕಿಗೋನಿಯಂ ಇದೆ ಅಂತ ಈಸಿಯಾಗಿ ಹೇಳ್ಬೋದು, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಮ್ಯೂಸಿಲೇಜ್ ಮೌಂಡ್. ಓಕೆ, ಸೊ ಇಫ್ ಯು ಟೇಕ್ ದಿ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಆರ್ಕಿಗೋನಿಯಂ, ಓಕೆ, ವಿ ಆರ್ ಗೋಯಿಂಗ್ ಟು ಹ್ಯಾವ್ ವೇರಿಯಸ್ ಸ್ಟ್ರಕ್ಚರ್ಸ್ ಲೈಕ್ we may have 2 to 4 cover cells. ಇದು ಮೆಚೂರ್ಡ್ ಆಗಿರ್ತಕ್ಕಂಥದ್ದು ಸ್ವಲ್ಪ, ಅಂದ್ರೆ ಎಲ್ಲ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ, ಯಾವುದೋ ನೆಕ್ ಎನಾಲ್ ಸೆಲ್ಸ್ ಎಲ್ಲ ಬ್ರೇಕ್ ಆಗಿ ಕವರ್ ಸೆಲ್ಸ್ ಎಲ್ಲ ಬ್ರೇಕ್ ಆಗಿ ಕ್ರಿಯೇಟ್ ಆಗಿದೆ. ಇದು ಮೆಚೂರ್ಡ್ ಒನ್, ಬಟ್ ಯಂಗ್ ಒನ್ ನೋಡಿ ಇಲ್ಲಿದೆ, ಇದು ಮೆಚೂರ್ಡ್ ಒನ್. ಓಕೆ, ಸೊ ಇಲ್ಲಿ ನಮಗೆ ಕವರ್ ಸೆಲ್ಸ್ ಇರುತ್ತೆ, ಅದನ್ನ ಎಪಿಕಲ್ ಸೆಲ್ ಅಂತ ಹೇಳಿದ್ದಾರೆ, ವಿಚ್ ಮೇ ಬಿ 2 to 4. ಓಕೆನಾ, ಅಂಡ್ ವಿ ಹ್ಯಾವ್ ಅನ್ ಆಕ್ಸಿಯಲ್ ರೋ ಆಫ್ 4 to 6 ನೆಕ್ ಎನಾಲ್ ಸೆಲ್ಸ್, ನೋಡ್ಬೋದು ಇಲ್ಲಿ 4 to 6 ನೆಕ್ ಕೆನಾಲ್ ಸೆಲ್ಸ್ ಇರುತ್ತೆ. ಆಮೇಲೆ ಅದರ ಕೆಳಗಡೆ ಒಂದು ವೆಂಟ್ರಲ್ ಕೆನಾಲ್ ಸೆಲ್ ಇರುತ್ತೆ. ಅಂಡ್ ಫೈನಲಿ ವಿ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ಎಕ್ಸೆಲ್ ಅಟ್ ದಿ ಬೇಸ್ ಆಫ್ ದಿ ವೆಂಟರ್. ಇದು ವೆಂಟರ್ ರೀಜನ್, ಅರ್ಥ ಆಗ್ತಾ ಇದೇನಪ್ಪ? ಇಲ್ಲಿ ಒಂದು ಇನ್ನೊಂದೇನಂದ್ರೆ ಜಾಕೆಟ್ ಸೆಲ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ಮಿಕ್ಸ್ಡ್ ವಿತ್ ದಿ ಟಿಶ್ಯೂ ಆಫ್ ದಿ ಥ್ಯಾಲಸ್. ಥ್ಯಾಲಸ್ ನ ಟಿಶ್ಯೂ ಜೊತೆ ಅದು ಮಿಕ್ಸ್ಅಪ್ ಆಗಿರೋದ್ರಿಂದ ನಾವು ಅದನ್ನ ಕ್ಲಿಯರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಸ್ಟ್ರಕ್ಚರ್ ಆಫ್ ಆರ್ಕಿಗೋನಿಯಂ ಇನ್ ಕೇಸ್ ಆಫ್ ಆಂಥೋಸೆರೋಸ್. ಅರ್ಥ ಆಯ್ತಾ? ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೇಮ್ ನೀವು ಬ್ರಯೋಫೈಟ್ಸ್ ಅಲ್ಲಿ ಜನರಲ್ ಆಗಿ ಕಲಿಬೇಕಾಗಿರೋದು ಇಷ್ಟೇ ನೋಡಪ್ಪ. ಆಂಥೆರಿಡಿಯಂ ಅಂತಂದ್ರೆ ಒಂದು ಸ್ಟಾಕ್ ಇರುತ್ತೆ, ಮ್ಯಾಸಿವ್ ಸ್ಟಾಕ್ ಇರುತ್ತೆ, ಬಾಡಿ ಇರುತ್ತೆ, ಬಾಡಿಗೆ ಸಿಂಗಲ್ ಲೇಯರ್ ಆಫ್ ಸ್ಟೆರೈಲ್ ಜಾಕೆಟ್ ಸೆಲ್ಸ್ ಇರುತ್ತೆ, ಅದರೊಳಗಡೆ ಆಂಡ್ರೋಸೈಟ್ ಮದರ್ ಸೆಲ್ಸ್ ಇರುತ್ತೆ. ಆಂಡ್ರೋಸೈಟ್ ಮದರ್ ಸೆಲ್ಸ್ ಆಂಡ್ರೋಸೈಟ್ ನ ಕೊಡುತ್ತೆ, ಆಂಡ್ರೋಸೈಟ್ ಮೆಟಮಾರ್ಫಸ್ ಆಗಿ ಆಂಥ್ರೋಜೋಯ್ಟ್ಸ್ ನ ಕೊಡುತ್ತೆ. ಇಷ್ಟು ಆಂಥೆರಿಡಿಯಂ ಬಗ್ಗೆ ಕಾಮನ್ ಆಗಿ ತಿಳ್ಕೊಳ್ಬೇಕು ನೀವು, ಆಲ್ ಬ್ರಯೋಫೈಟ್ಸ್. ಅದೇ ರೀತಿಯಾಗಿ ಆರ್ಕಿಗೋನಿಯಂ ಅಷ್ಟೇನೆ. ಓಕೆ, ಅದಕ್ಕೂ ಒಂದು ಸಿಂಗಲ್ ಲೇಯರ್ ಆಫ್ ಸ್ಟೆರೈಲ್ ಜಾಕೆಟ್ ಸೆಲ್ಸ್ ಇರುತ್ತೆ, ಮೇಲೆ ಕವರ್ ಸೆಲ್ಸ್ ಇರುತ್ತೆ, 4 ಇರುತ್ತೆ, 2 ಇರುತ್ತೆ, ಡಿಪೆಂಡಿಂಗ್ ಅಪ್ ಆನ್ ಸ್ಪೀಶೀಸ್. ನೆಕ್ ಕೆನಾಲ್ ಸೆಲ್ಸ್ ಇರುತ್ತೆ, ವಿಚ್ ವಿಲ್ ಬಿ 4 to 6. ಓಕೆ, ಮತ್ತೆ ನೆಕ್ ಸೆಲ್ಸ್ ಇರುತ್ತೆ, ಅದ್ರ ಸುತ್ತ ಪ್ರೊಟೆಕ್ಟಿವ್ ಲೇಯರ್. ಕೆಳಗಡೆಗೆ ವೆಂಟರ್ ರೀಜನ್, ಬೇಸಲ್ ಸ್ವೋಲನ್ ಪೋರ್ಷನ್ ಆಫ್ ದಿ ಆರ್ಕಿಗೋನಿಯಂ ಇಸ್ ಕಾಲ್ಡ್ ಆಸ್ ವೆಂಟರ್. ವಿತ್ ಇನ್ ದಟ್ ದೇರ್ ವಿಲ್ ಬಿ ಪ್ರೆಸೆನ್ಸ್ ಆಫ್ ಎ ವೆಂಟರ್ ಕೆನಾಲ್ ಸೆಲ್ ಅಬೋವ್ ಅಂಡ್ ವಿ ಹ್ಯಾವ್ ದಿ ಬಿಲೋ ಲಾರ್ಜ್ ಎಗ್ ಸೆಲ್. ಓಕೆ, ದಿಸ್ ಇಸ್ ಕಾಮನ್ ಆರ್ಕಿಗೋನಿಯಂ ವಿಚ್ ಯು ಶುಡ್ ಬಿ ಅವೇರ್ ಆಫ್. ನೀವು ಒಂದ್ ಕಲ್ತ್ಕೊಂಡ್ರೆ ಮಿಕ್ಕಿದ್ದೆಲ್ಲವನ್ನು ಕೂಡ ಈಸಿಯಾಗಿ ಬರಿಬಹುದು. ದಿಸ್ ಇಸ್ ಹೌ ಯು ಕ್ಯಾನ್ ಗೆಟ್ ಈಸಿ ಮಾರ್ಕ್ಸ್. ಓಕೆ, ಆಸ್ ಐ ಹ್ಯಾವ್ ಡಿಸ್ಕಸ್ ರಿಗಾರ್ಡಿಂಗ್ ದಿ ಡೆವಲಪ್ಮೆಂಟ್ ಆಫ್ ಆಂಥೆರಿಡಿಯಂ, ಸೊ ವಿ ಹ್ಯಾವ್ ಇನ್ ದಿ ಸೇಮ್ ವೇ ದಿ ಡೆವಲಪ್ಮೆಂಟ್ ಆಫ್ ಆರ್ಕಿಗೋನಿಯಂ, ವಿಚ್ ಇಸ್ ಆಲ್ಸೋ ಸಿಮಿಲರ್ ಟು ದಿ ಡೆವಲಪ್ಮೆಂಟ್ ಆಫ್ ಮಾರ್ಕೆನ್ಸ್. ಮಾರ್ಕೆನ್ಸ್ ಅಲ್ಲಿ ಹೇಗಾಗುತ್ತೋ ಅದೇ ರೀತಿನೇ ಇರ್ತಕ್ಕಂಥದ್ದು ನೋಡಿ. ಇಲ್ಲೂ ಅದೇ ರೀತಿ ವಿ ಹ್ಯಾವ್ ಎ ಸೂಪರ್ಫಿಷಿಯಲ್ ಸೆಲ್ ಆನ್ ದಿ ಡೋರ್ಸಲ್ ಸೈಡ್ ಆಫ್ ದಿ anthoceros thallus, where we are, that is going to be also differentiated from the neighboring cell through a dense rich cytoplasm. Okay, then what happens, there will be longitudinal division, 2 longitudinal division to form 4 cells. ಈಗ ಒಂದಾಯ್ತು ಅಂದ್ರೆ 2 ಆಯ್ತು, ಮತ್ತೆ ಇನ್ನೊಂದ್ಸರಿ ಆದ್ರೆ 4 ಆಗುತ್ತೆ, ಹೌದಾ? ಸೊ ಆ 4 cells ಹೇಗೆ ಅರೇಂಜ್ ಆಗಿರುತ್ತೆ ಅಂತಂದ್ರೆ, ಒಂದೇ ಒಂದು ಸೆಂಟ್ರಲ್ ಸೆಲ್ ಅನ್ನ ಮಧ್ಯಕ್ಕೆ ಹಾಕ್ಬಿಟ್ಟು ಇನ್ನು 3 cells ಅದು ಸುತ್ತು ಸುತ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಸೊ ಸುತ್ತು ಸುತ್ಕೊಂಡಿರ್ತಕ್ಕಂಥ 3 cells ನ ವಿ ಕಾಲ್ ಇಟ್ ಆಸ್ ಪೆರಿಫೆರಲ್ ಆರ್ ಜಾಕೆಟ್ ಇನ್ಸಲ್ಸ್, ವಿಚ್ ಇಸ್ ಗೋಯಿಂಗ್ ಟು ಫಾರ್ಮ್ ದಿ ಇನಿಷಿಯಲ್ ಜಾಕೆಟ್ ಇನಿಷಿಯಲ್ಸ್ ಆರ್ ಜಾಕೆಟ್ ಲೇಯರ್ ಅಲ್ವಾ, ಸ್ಟೆರೈಲ್ ಜಾಕೆಟ್ ಲೇಯರ್ ಏನಿದೆ, ಪ್ರೊಟೆಕ್ಟಿವ್ ಲೇಯರ್ ಅದಾಗುತ್ತೆ. ಮತ್ತೆ ಒಳಗಡೆ ಇರೋದು ಪ್ರೈಮರಿ ಆಕ್ಸಿಯಲ್ ಸೆಲ್ ಅಂತ ಕರಿತೀವಿ, ಸೇಮ್ ಮಾರ್ಕೆನ್ಶಲ್ ಇದೇ ರೀತಿ ಇತ್ತು. ದೆನ್ ವಾಟ್ ಹ್ಯಾಪನ್ಸ್, ದಿಸ್ ಲೇಯರ್ ಸೆಲ್ಸ್ ಎಲ್ಲವೂ ಕೂಡ, ಆಲ್ ದಿ ಸೆಲ್ಸ್ ವಿಲ್ ಅಂಡರ್ಗೋ ಟ್ರಾನ್ಸ್ವರ್ಸ್ ಡಿವಿಷನ್ ಟು ಫಾರ್ಮ್ 2 tiers ಆಫ್ ದೋಸ್ ಸೆಲ್ಸ್. ಓಕೆ, ಸೊ ಲೇಟರ್ ಆನ್ ಈ ಜಾಕೆಟ್ ಸೆಲ್ಸ್ ವಿಲ್ ಅಂಡರ್ಗೋ ಓನ್ಲಿ ಟ್ರಾನ್ಸ್ವರ್ಸ್ ಡಿವಿಷನ್ಸ್. ಓಕೆ, ಅಲಾಂಗ್ ವಿತ್ ದಟ್ ವಿ ಹಾವ್, ಈಗ ವೆನ್ ಇಟ್ ಹ್ಯಾಸ್ ಫಾರ್ಮ್ 2 tiers ಆಫ್ ಸೆಲ್ಸ್, ವಿ ಹಾವ್ ಔಟರ್ ಸೆಲ್ ಅಂಡ್ ವಿ ಹಾವ್ ಇನ್ನರ್ ಆರ್ ಸೆಂಟ್ರಲ್ ಸೆಲ್. ಓಕೆ, ಸೊ ಮತ್ತೆ ಔಟರ್ ಸೆಲ್ ಇಂದ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಕವರ್ ಇನಿಷಿಯಲ್ಸ್. ಕವರ್ ಇನಿಷಿಯಲ್ಸ್ ಮತ್ತೆ ಪ್ರೈಮರಿ ನೆಕ್ ಕೆನಾಲ್ ಸೆಲ್ಗಳು ಬರ್ತವೆ,
ಅದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಪ್ರೈಮರಿ ವೆಂಟ್ರಲ್ ಕೆನಾಲ್ ಸೆಲ್, ದಟ್ ಇಸ್ ಕಮಿಂಗ್ ಫ್ರಮ್ ದಿ ಇನ್ನರ್ ಆರ್ ಸೆಂಟ್ರಲ್ ಸೆಲ್. ಇನ್ನರ್ ಸೆಂಟ್ರಲ್ ಸೆಲ್ ಇಂದ ನಮಗೆ ವೆಂಟ್ರ ಕೆನಾಲ್ ಸೆಲ್, ಪ್ರೈಮರಿ ವೆಂಟ್ರ ಸೆಲ್ ಬರುತ್ತೆ, ಮತ್ತೆ ಪ್ರೈಮರಿ ನೆಕ್ ಕೆನಾಲ್ ಸೆಲ್ ಬರುತ್ತೆ. ಕವರೆನ್ಶಿಯಲ್ ಹಾಗೆ ಇರುತ್ತೆ, ಔಟರ್ ಸೆಲ್ ಇಸ್ ಗೋಯಿಂಗ್ ಟು ಫ್ರಮ್ ದಿ ಕವರೆನ್ಶಿಯಲ್. ಓಕೆ, ಮತ್ತೆ ಅದು ಲಾಂಜಿಟುಡಿನಲ್ ಡಿವಿಷನ್ ಆಗಿ ಎರಡು ಕವರ್ ಸೆಲ್ ಆಯಿತು. ನೆಕ್ ಕೆನಾಲ್ ಸೆಲ್ಸ್ ಹ್ಯಾಸ್ ಬಿನ್ ಫಾರ್ಮ್ಡ್ ಅಗೇನ್, ಇಲ್ಲೂ ಮತ್ತೆ ಪ್ರೈಮರಿ ನೆಕ್ ಕೆನಾಲ್ ಸೆಲ್ಸ್ ಇಂದ ಟ್ರಾನ್ಸ್ವರ್ಸ್ ಡಿವಿಷನ್ ಆಗಿ ಎರಡಾಯಿತು. ಪ್ರೈಮರಿ ವೆಂಟ್ರ ಕೆನಾಲ್ ಸೆಲ್ ಹಾಗೆ ಇದೆ, ಆಯ್ತಾ. ನೆಕ್ಸ್ಟ್, ಪ್ರೈಮರಿ ವೆಂಟ್ರ ಕೆನಾಲ್ ಸೆಲ್ ವಿಲ್ ಅಂಡರ್ಗೋಟ್ ಅನ್ಈಕ್ವಲ್ ಡಿವಿಷನ್ ಟು ಫಾರ್ಮ್ ದಿ ಲಾರ್ಜ್ ಬೇಸಲ್ ಎಕ್ಸೆಲ್ ಅಂಡ್ ಅಪ್ಪರ್ ವೆಂಟ್ರ ಕೆನಾಲ್ ಸೆಲ್. ಸೊ ಅದೇ ರೀತಿ ಮತ್ತೆ ಇಲ್ಲಿ ಟ್ರಾನ್ಸ್ವರ್ಸ್ ಡಿವಿಷನ್ಸ್ ಆಗುತ್ತೆ ನೆಕ್ ಕೆನಾಲ್ ಸೆಲ್ಸ್ ಅಲ್ಲೂ, ವಿಚ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದೇರ್ ನಂಬರ್ ಟು 4. ಕವರ್ ಸೆಲ್ಸ್ ಕೂಡ ಅಷ್ಟೇ, ಅದೇ ರೀತಿ 4 ಮಾಡ್ಕೊಂಡಿರುತ್ತೆ. ಸೊ ಫೈನಲಿ ಹಿಯರ್ ಯು ಕ್ಯಾನ್ ಸಿ 6 ನೆಕ್ ಕೆನಾಲ್ ಸೆಲ್ಸ್, 1 ವೆಂಟ್ರ ಕೆನಾಲ್ ಸೆಲ್ ಅಂಡ್ ವಿ ಹ್ಯಾವ್ 1 ಎಕ್ಸೆಲ್ ಅಂಡ್ ವಿ ಹ್ಯಾವ್ ಸ್ಟೆರೈಲ್ ಜಾಕೆಟ್ ಸೆಲ್ಸ್ ಅರೌಂಡ್ ದಿಸ್. ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಇರುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಡೆವಲಪ್ಮೆಂಟ್ ಆಫ್ ಆರ್ಕಿಗೋನಿಯಂ. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್, ಯು ಆರ್ ಗೆಟಿಂಗ್ ದಿ ಪಾಯಿಂಟ್ ಸ್ಟೂಡೆಂಟ್ಸ್. ಓಕೆ, ಅಂಡ್ ಫೈನಲಿ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಫರ್ಟಿಲೈಸೇಷನ್ ಆಸ್ಪೆಕ್ಟ್. ಆಸ್ ಐ ಟೋಲ್ಡ್ ಯು, ವಾಟರ್ ಇಸ್ ಕಂಪ್ಲೀಟ್ಲಿ ಎಸೆನ್ಷಿಯಲ್ ಫಾರ್ ಫರ್ಟಿಲೈಸೇಷನ್ ಟು ಹ್ಯಾಪನ್. ಸೇಮ್ ಇನ್ ಆಲ್ ಬ್ರಯೋಫೈಟ್ಸ್, ಇಟ್ ಇಸ್ ಕೆಮಿಕಲ್ ಮೆಕ್ಯಾನಿಸಮ್ ವೇರ್ ದೇರ್ ವಿಲ್ ಬಿ ಬ್ರೇಕ್ ಡೌನ್ ಆಫ್ ದಿ ವೆಂಟ್ರ ಕೆನಾಲ್ ಸೆಲ್ ಆಸ್ ವೆಲ್ ಆಸ್ ದಿ ನೆಕ್ ಕೆನಾಲ್ ಸೆಲ್ಸ್ ಟು ಕ್ರಿಯೇಟ್ ಎ ಪ್ಯಾಸೇಜ್. ಕವರ್ ಸೆಲ್ಸ್ ಎಲ್ಲ ಬ್ರೇಕ್ ಆಗಿ ಏನ್ ಮಾಡುತ್ತೆ, ಅವೆಲ್ಲವೂ ಕೂಡ ಮ್ಯೂಸಿಲೇಜ್ ಅಥವಾ ಕೆಮಿಕಲ್ಸ್ ನ ಸೆಕ್ರೇಟ್ ಮಾಡಿ ಹೊರಗಡೆಗೆ ಹಾಕುತ್ತೆ. ಆ ಕೆಮಿಕಲ್ಸ್ ಎಲ್ಲ ನೀರಲ್ಲಿ ಡಿಸ್ಪರ್ಸ್ ಆಗಿ ಆಂಥ್ರೋಜಿಯಾಯ್ಡ್ ಗೆ ಗೈಡ್ ಮಾಡುತ್ತೆ ಟು ರೀಚ್ ದಿಸ್ ಆರ್ಕಿಗೋನಿಯಂ, ಅಂಡ್ ವಿಚ್ ವಿಲ್ ಬಿ ಆಲ್ಸೋ ಹೆಲ್ಪ್ಫುಲ್ ಫಾರ್ ಫರ್ಟಿಲೈಸೇಷನ್ ಟು ಹ್ಯಾಪನ್. ಓಕೆ, ಸೊ ದಿಸ್ ಇಸ್ ಆಲ್ ದಿ ಪ್ರೋಸೆಸ್ ರಿಲೇಟೆಡ್ ಟು ಫರ್ಟಿಲೈಸೇಷನ್. ಫಸ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ, ದಿಸ್ ಆರ್ಕಿಗೋನಿಯಂ ವಿಲ್ ಅಬ್ಸರ್ವ್ ವಾಟರ್, ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಸ್ವೋಲನ್. ಓಕೆ, ಅಂಡ್ ದಟ್ ಈಸ್ ಗೋಯಿಂಗ್ ಟು ಕಮ್ ಔಟ್ ಆಫ್ ದಿಸ್ ಆರ್ಕಿಗೋನಿಯಲ್ ನೆಕ್ ಬೈ ಪುಷಿಂಗ್ ದಿ ಕವರ್ ಸೆಲ್ಸ್ ಅಪಾರ್ಟ್. ಕವರ್ ಸೆಲ್ಸ್ ನ ಅಗಲ ಮಾಡಿ ದೂರಕ್ಕೆ ತಳ್ಳುತ್ತೆ. ಲೇಟರ್ ಆನ್ ದೇರ್ ವಿಲ್ ಬಿ ಫಾರ್ಮೇಶನ್ ಆಫ್ ದಿಸ್ ಮ್ಯೂಸಿಲೇಜ್ ಮೌಂಟ್, ಅಂಡ್ ಬಿಕಾಸ್ ಆಫ್ ದಿ ಬ್ರೇಕೇಜ್ ಆಫ್ ದಿಸ್ ವೆಂಟ್ರ ಕೆನಾಲ್ ಸೆಲ್ ಅಂಡ್ ನೆಕ್ ಕೆನಾಲ್ ಸೆಲ್ಸ್, ದೇರ್ ವಿಲ್ ಬಿ ಕ್ರಿಯೇಷನ್ ಆಫ್ ಎ ಪ್ಯಾಸೇಜ್. ಯು ಕ್ಯಾನ್ ಸಿ ಫ್ರಮ್ ದಿಸ್ ಪಿಕ್ಚರ್, ಆಕ್ಚುಲಿ ಫ್ರಮ್ ದಿಸ್ ಡಯಾಗ್ರಾಮ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಆರ್ ಸೆಲ್ಸ್. ನೋಡಿ, ಇಲ್ಲೆಲ್ಲ ಸೆಲ್ಸ್ ಕಾಣ್ತಿದೆ, ಹೌದಾ? ಬಟ್ ಇಲ್ಲಿ ನೋಡಿ ಇಲ್ಲ, ಅಂದ್ರೆ ಅವೆಲ್ಲ ಬ್ರೇಕ್ ಡೌನ್ ಆಗಿ ದೇ ಹ್ಯಾವ್ ರಿಲೀಸ್ ದೇರ್ ಕಂಟೆಂಟ್ ಟುವರ್ಡ್ಸ್ ಔಟ್ ಸೈಡ್, ವಿಚ್ ವಿಲ್ ಬಿ ಡಿಸ್ಪರ್ಸ್ಡ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್, ಅಂಡ್ ದಟ್ ಈಸ್ ಗೋಯಿಂಗ್ ಟು ಗೈಡ್ ದಿ ಎಂಟ್ರಿ ಆಫ್ ಆಂಥ್ರೋಜೋಯ್ಡ್ಸ್. ಓಕೆ, ದಟ್ ವಿಲ್ ಹೆಲ್ಪ್ ಫಾರ್ ಫರ್ಟಿಲೈಸೇಷನ್ ಟು ಕಂಪ್ಲೀಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಮ್ಯೂಸಿಲೇಜ್ ಮೌಂಟ್. ದೆನ್ ದಿ ಆಂಥ್ರೋಜೋಯ್ಡ್ಸ್ ವಿಲ್ ಟೇಕ್ ಎಂಟ್ರಿ. ಓಕೆ, ಯು ಕ್ಯಾನ್ ಸಿ ಡಿಸ್ಇಂಟಿಗ್ರೇಟೆಡ್ ನೆಕ್ ಕೆನಾಲ್ ಸೆಲ್ಸ್ ಹಿಯರ್. ಲೇಟರ್ ಆನ್ ವೆಂಟ್ರ ಕೆನಾಲ್ ಸೆಲ್ ಕೂಡ ಡಿಸ್ಇಂಟಿಗ್ರೇಟ್ ಆಗುತ್ತೆ, ಅದನ್ನು ಹಾಗೆ ಉಳಿಯೋದಿಲ್ಲ. ಓಕೆ, ಸಿ ಡಿ, ಸೊ ಇ, ಅಂಡ್ ವಿ ಹ್ಯಾವ್ ಗಾಟ್ ದಿಸ್ ಆಂಥ್ರೋಜೋಯ್ಡ್ ವಿಚ್ ಇಸ್ ಮೇಲ್ ನ್ಯೂಕ್ಲಿಯೈ, ಸೊ ವಿಚ್ ಇಸ್ ಗೋಯಿಂಗ್ ಟು ಫರ್ಟಿಲೈಸ್ ಟು ಫಾರ್ಮ್ ದಿ ಝೈಗೋಟ್. ಓಕೆ, ಸೊ ದಿಸ್ ಇಸ್ ಹೌ ದಿ ಫರ್ಟಿಲೈಸೇಷನ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಆಲ್ ಬ್ರಯೋಫೈಟ್ಸ್. ಕಾಮನ್ ಆಗಿ ಎಲ್ಲದರಲ್ಲೂ ಇದೇ ರೀತಿ ಆಗುವಂಥದ್ದು. ಓಕೆ, ಕೀಮೋಟ್ಯಾಕ್ಟಿಕ್ ಮೆಕ್ಯಾನಿಸಮ್, ಕೆಮಿಕಲ್ ಮೆಕ್ಯಾನಿಸಮ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫರ್ಟಿಲೈಸೇಷನ್ ಟು ಹ್ಯಾಪನ್. ಸೊ ಯು ಕ್ಯಾನ್ ಸಿ ಹಿಯರ್, ಸೊ ಹೌ ದಿ ಆಂಥ್ರೋಜೋಯ್ಡ್ ಇಸ್ ಗೋಯಿಂಗ್ ಟು ಕಮ್ ಔಟ್ ಥ್ರೂ ವಾಟರ್. ಅಲ್ಲೇ ಹೇಳಿದಲ್ವಾ, ಸ್ಪ್ಲಾಶ್ ಕಪ್ ಮೆಕ್ಯಾನಿಸಮು ಅಥವಾ ಥಿನ್ ಫಿಲ್ಮ್ ಆಫ್ ವಾಟರ್ ಇದ್ರೆ ಸಾಕು, ಅದರಲ್ಲಿ ಆಂಥ್ರೋಜೋಯ್ಡ್ ಸ್ವಿಮ್ ಮಾಡ್ಕೊಂಬಂದು ಆರ್ಕಿಗೋನಿಯಂನ ರೀಚ್ ಮಾಡಿ ಫರ್ಟಿಲೈಸ್ ಮಾಡಿ ಝೈಗೋಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಎಂಡ್ಸ್ ದಿ ಗ್ಯಾಮೆಟೋಫಿಟಿಕ್ ಫೇಸ್. ಒನ್ಸ್ ಝೈಗೋಟ್ ಇಸ್ ಫಾರ್ಮ್ಡ್, ಇಟ್ ಈಸ್ ದಿ ಸ್ಟಾರ್ಟ್ ಆಫ್ ಸ್ಪೋರೋಫಿಟಿಕ್ ಫೇಸ್ ಅಂಡ್ ಇಟ್ ಈಸ್ ದಿ ಎಂಡ್ ಆಫ್ ಗ್ಯಾಮೆಟೋಫಿಟಿಕ್ ಫೇಸ್. ಸೊ ದಿಸ್ ಝೈಗೋಟ್ ಇಸ್ ಡಿಪ್ಲಾಯ್ಡ್, ಸೊ ಪ್ರೀವಿಯಸ್ಲಿ ವಾಟ್ ಎವರ್ ವಿ ಹ್ಯಾಡ್ ಆಲ್ ಆರ್ ಹ್ಯಾಪ್ಲಾಯ್ಡ್. ಓಕೆ, ಸೊ ನೆಕ್ಸ್ಟ್ ಫ್ರಮ್ ದಿಸ್ ಝೈಗೋಟ್ ವಿ ಆರ್ ಗೋಯಿಂಗ್ ಟು ಸಿ ದಿ ಸ್ಪೋರೋಫಿಟಿಕ್ ಫೇಸ್. ಅರ್ಥ ಆಯ್ತಾ? ಸೊ ಈಗ ಏನಾಗುತ್ತೆ ಅಂತಂದ್ರೆ, ಈ ಎಗ್ ಫರ್ಟಿಲೈಸ್ ಆದ್ಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ. ಝೈಗೋಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇನ್ ಸೈಜ್ ಅಂಡ್ ಫಿಲ್ಸ್ ದಿ ಕ್ಯಾವಿಟಿ ಆಫ್ ದಿ ವೆಂಟರ್. ಇಷ್ಟು ಜಾಗ ಇತ್ತಲ್ಲನಪ್ಪ, ಇಷ್ಟು ಜಾಗದಷ್ಟು ದೊಡ್ಡದಾಗ್ಬಿಡುತ್ತೆ ಝೈಗೋಟ್. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎನ್ ಔಟರ್ ಸೆಲ್ಲೋಸ್ ಲೇಯರ್ ಅರೌಂಡ್ ಇಟ್ ಟು ಹ್ಯಾವ್ ಪ್ರೊಟೆಕ್ಷನ್. ಆಗಿರ್ತಕ್ಕಂಥ ಝೈಗೋಟು ಒಂದು ದಪ್ಪ ಲೇಯರ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಓಕೆ, ಸೊ ಲೇಟರ್ ಆನ್ ವಿ ಹ್ಯಾವ್ ದಿ ಡೆವಲಪ್ಮೆಂಟ್ ಆಫ್ ಸ್ಪೋರೋಫೈಟ್ ಫೇಸಸ್. ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಇದು ಇಂಪಾರ್ಟೆಂಟ್. ನಿಮ್ ಫರ್ಟಿಲೈಸೇಷನ್ ಒಂದೆರಡು ಲೈನ್ ಅಲ್ಲಿ ಬರೆದ್ರೂ ಸಾಕು ನೀವು, ದಟ್ ಈಸ್ ಸಫಿಷಿಯಂಟ್. ದೇ ವಿಲ್ ನಾಟ್ ಬಿ ಆಸ್ಕಿಂಗ್ ಮಚ್ ರಿಗಾರ್ಡಿಂಗ್ ದಟ್. ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ಈಗ ಯು ಕ್ಯಾನ್ ಸಿ ದಿ ಝೈಗೋಟ್ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್. ದಿಸ್ ವಿಲ್ ಅಂಡರ್ಗೋ ಲಾಂಜಿಟುಡಿನಲ್ ಡಿವಿಷನ್ ಟು ಫಾರ್ಮ್ ಟೂ ಸೆಲ್ಡ್ ಎಂಬ್ರಿಯೋ. ಲಾಂಜಿಟುಡಿನಲ್ ಆರ್ ಈವನ್ ಸಮಟೈಮ್ಸ್ ವರ್ಟಿಕಲ್ ಡಿವಿಷನ್ ಆಲ್ಸೋ. ಓಕೆ, ಲಾ ಉದ್ದದಾದ್ರೂ ಆಗ್ಬೋದು, ತಡ್ಡಾದ್ರೂ ಡಿವಿಷನ್ ಆಗಿ ಟೂ ಸೆಲ್ಡ್ ಎಂಬ್ರಿಯೋನ ಮಾಡಿಕೊಡುತ್ತೆ. ದೆನ್ ದೇರ್ ವಿಲ್ ಬಿ ಅಗೇನ್ ಲಾಂಜಿಟುಡಿನಲ್ ಆರ್ ಟ್ರಾನ್ಸ್ವರ್ಸ್ ಡಿವಿಷನ್ ಟು ಫಾರ್ಮ್ ಫೋರ್ ಸೆಲ್ಸ್ ಆಗುತ್ತೆ. ಅದರಲ್ಲಿ ಮೇಲೆ ದೊಡ್ಡ ಸೆಲ್ಸ್ ಅನ್ಈಕ್ವಲ್ ಡಿವಿಷನ್ ಆಗುತ್ತೆ, ಕೆಳಗಡೆ ಚಿಕ್ಕ ಸೆಲ್ಸ್ ಇರುತ್ತೆ, ಮೇಲಕ್ಕೆ ದೊಡ್ಡ ಸೆಲ್ಸ್ ಇರುತ್ತೆ. ಮೇಲೆ ಇರ್ತಕ್ಕಂಥ ದೊಡ್ಡ ಸೆಲ್ಸ್ ಎಲ್ಲ ಕೂಡ ಕ್ಯಾಪ್ಸ್ಯೂಲ್ ಆಗುತ್ತೆ. ಸ್ಪೋರೋಫೈಟ್ ನ ನಿಮ್ಗೆ ಗೊತ್ತು, ವಿಚ್ ಆರ್ ದಿ 3 ಡಿಫ್ರೆಂಟ್ ಜೋನ್ಸ್ ಆಫ್ ಸ್ಪೋರೋಫೈಟ್?
foot, seta and capsule. Remember always. Okay. Foot region ಬರುತ್ತೆ ಅಂತದ್ದು ಈ ಲೋವರ್ ಸೆಲ್ ಇಂದ ಅಪ್ಪರ್ ಸೆಲ್ ಇಂದ ಕ್ಯಾಪ್ಸ್ಯೂಲ್ ಬರುತ್ತೆ ಅರ್ಥ ಆಯ್ತಾ ಮತ್ತೆ ನೋಡಿ ಇಲ್ಲಿ ಕ್ಯಾಪ್ಸ್ಯೂಲ್ ಸೆಲ್ಸ್ ಏನಿತ್ತು ಇಟ್ ವಿಲ್ ಅಗೋ ಇನ್ ಅಂಡರ್ಗೋ ಟ್ರಾನ್ಸ್ಫರ್ ಡಿವಿಜನ್ ಟು ಫಾರ್ಮ್ ಫೋರ್ ಸೆಲ್ಸ್ ಅನ್ಈಕ್ವಲ್ ಡಿವಿಜನ್ ಮತ್ತೆ ಅಲ್ಲಿ ಕ್ಯಾಪ್ಸ್ಯೂಲ್ ಸೆಲ್ಸ್ ದೊಡ್ಡ ಸೆಲ್ಸ್ ಇಟ್ಕೊಂಡಿರುತ್ತೆ ಕೆಳಗಡೆ ಇರತಕ್ಕಂಥ ಸೆಲ್ಸ್ ಮೆರಿಸ್ಟಮ್ಯಾಟಿಕ್ ರೀಜನ್ ಅಂತ ಕರಿತೀವಿ ಚಿಕ್ ಸೆಲ್ಸ್ ಮತ್ತೆ ಈ ಲೋವರ್ ಸೆಲ್ ಏನಿತ್ತು ದಟ್ ಬಿಕಮ್ಸ್ ದಿ ಫುಟ್ ಯು ಆಲ್ ನೋ ಫುಟ್ ಟಿಶ್ಯೂ ಆಫ್ ಸ್ಪೋರೋಫೈಟ್ ವಿಚ್ ಇಸ್ ಗೋಯಿಂಗ್ ಟು ಎಂಬೆಡ್ ಇನ್ ದಿ ಟಿಶ್ಯೂ ಆಫ್ ಗ್ಯಾಮೆಟೋಫೈಟ್ ಟು ಡ್ರಾ ದಿ ನ್ಯೂಟ್ರಿಷನ್ ಅಲ್ಲಿಂದ ಆಹಾರವನ್ನೆಲ್ಲ ತಗೊಳ್ಳಿಕ್ಕೆ ಸರಬರಾಜ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಫುಟ್ ರೀಜನ್ ಅಂತ ಆಯ್ತಾ. ಸೊ ಮತ್ತೆ ನೋಡಿ ಈಗ ಫುಟ್ ರೀಜನ್ ಹಾಗೆ ಇದೆ ಮೆರಿಸ್ಟಮ್ಯಾಟಿಕ್ ಝೋನ್ ಹಾಗೆ ಇದೆ ಬಟ್ ಕ್ಯಾಪ್ಸುಲ್ ರೀಜನ್ ಮತ್ತೆ ನಾಲ್ಕಾಗಿದೆ ಅರ್ಥ ಆಯ್ತಾ. ಮತ್ತೆ ಎಲ್ಲಾ ಸೆಲ್ಲಲ್ಲೂ ಕೂಡ ದೇರ್ ವಿಲ್ ಬಿ ಅಗೇನ್ ಲಾಂಗ್ಸ್ಟಿಟ್ಯೂಡಿನಲ್ ಡಿವಿಜನ್. ಎಲ್ಲಾ ಸೆಲ್ಗಳಲ್ಲಿ ಏನಾಗ್ತಾ ಇದೆ ಫಸ್ಟ್ ಎಲ್ಲ ಟ್ರಾನ್ಸ್ಫರ್ ಡಿವಿಜನ್ ಗಳಾಗೋಯ್ತು ಆಮೇಲೆ ಉದ್ದುದ ಡಿವಿಜನ್ ಆಗ್ತಾ ಇದೆ ನೋಡಿ. ಬಿಕಾಸ್ ಆಫ್ ದಟ್ ಲಾಂಗ್ಸ್ಟಿಟ್ಯೂಡಿನಲ್ ಡಿವಿಜನ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಅಸ್ ಟೂ ಲೇಯರ್ಸ್ ಆಫ್ ಸೆಲ್ಸ್. ಔಟರ್ ಒನ್ ವಿಲ್ ಬಿ ಕಾಲ್ಡ್ ಆಸ್ ಆಂಫಿಥೀಶಿಯಂ ಅಂಡ್ ಇನ್ನರ್ ಒನ್ ವಿಲ್ ಬಿ ಕಾಲ್ಡ್ ಆಸ್ ಎಂಡೋಥೀಶಿಯಂ. ಲಾಂಗ್ಸ್ಟಿಟ್ಯೂಡಿನಲ್ ಡಿವಿಜನ್ ಮಾತ್ರ ಆಗಿದ್ದು. ಸೊ ಲೇಟರ್ ಆನ್ ದೇರ್ ವಿಲ್ ಬಿ ಅಗೇನ್ ಟ್ರಾನ್ಸ್ವರ್ಸ್ ಡಿವಿಜನ್ಸ್. ಓಕೆ ಈ ತರ ಅಡ್ಡ ಡಿವಿಜನ್ಸ್ ಆಗ್ಬಿಟ್ಟು ಮತ್ತೆ ವಿ ಆರ್ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಲೇಯರ್ಸ್. ಓಕೆ ಸೊ ಇನ್ನರ್ ಎಂಡೋಥೀಶಿಯಂ, ಎಂಡೋ ಅಂದ್ರೆ ಒಳಗಡೆಗೆ ಅಂತ, ಔಟರ್ ಆಂಫಿಥೀಶಿಯಂ. ಓಕೆ ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಸಿ. ಈ ಆಂಫಿಥೀಶಿಯಂ ಇದೆಯಲ್ಲಪ್ಪ ದಟ್ ಈಸ್ ಗೋಯಿಂಗ್ ಟು ಡೆವಲಪ್ ಇನ್ ಟು ವಾಲ್ ಲೇಯರ್ಸ್. ಹೊರಗಡೆ ಪ್ರೊಟೆಕ್ಟಿವ್ ವಾಲ್ ಲೇಯರ್ಸ್ ನ ಸಹಾಯ ಮಾಡುತ್ತೆ. ವೆರಸ್ ದಿಸ್ ಎಂಡೋಥೀಶಿಯಂ ಇಸ್ ಗೋಯಿಂಗ್ ಟು ಫಾರ್ಮ್ ದಿ ಕಾಲಮೆಲ್ಲ. ಒಂದು ಸೆಂಟ್ರಲ್ ಸಪೋರ್ಟಿಂಗ್ ಸ್ಟ್ಯಾಂಡ್ ಇರುತ್ತೆ, ಕಾಲಮೆಲ್ಲ ಅನ್ನೋ ರೀಜನ್ ಬರುತ್ತೆ. ಜೊತೆಯಲ್ಲಿ ಆಂಫಿಥೀಶಿಯಂ ಇತ್ತಲ್ಲ, ಆಂಫಿಥೀಶಿಯಂ ನ ಇನ್ನರ್ ಲೇಯರ್ಸ್, ದಿ ಇನ್ನರ್ ಲೇಯರ್ ಆಫ್ ಆಂಫಿಥೀಶಿಯಂ ವಿಲ್ ಫಾರ್ಮ್ ದಿಸ್ ಆರ್ಕಿಸ್ಪೋರಿಯಂ. ಸೊ ವಿಚ್ ಇಸ್ ದಿ ಫರ್ಟೈಲ್ ಲೇಯರ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಅಸ್ ದಿ ಸ್ಪೋರ್ಟ್ಸ್. ಆರ್ಕಿಸ್ಪೋರಿಯಂ ಇಸ್ ದಿ ಇಂಪಾರ್ಟೆಂಟ್ ಟಿಶ್ಯೂ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದಿ ಫಾರ್ಮೇಶನ್ ಆಫ್ ಸ್ಪೋರ್ಟ್ಸ್. ಮಧ್ಯದಲ್ಲಿ ಒಂದು ಸಪೋರ್ಟಿಂಗ್ ಸ್ಟ್ಯಾಂಡು, ಕಂಡಕ್ಟಿಂಗ್ ಸ್ಟ್ಯಾಂಡು, ಫುಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಇದಕ್ಕೆ ಸಪೋರ್ಟ್ ಮಾಡುತ್ತೆ, ಮತ್ತೆ ಡಿಸ್ಪರ್ಸಲ್ಗೂ ಸಹಾಯ ಮಾಡ್ತಕ್ಕಂಥ ಟಿಶ್ಯೂನ ಕಾಲಮೆಲ್ಲ ಅಂತ ಕರಿತೀವಿ. ಸೊ ಪ್ರೊಟೆಕ್ಟಿವ್ ಲೇಯರ್ ಹೊರಗಡೆಗೆ ಇರ್ತಕ್ಕಂಥದ್ದು ವಾಲ್, ಕ್ಯಾಪ್ಸ್ಯೂಲ್ ವಾಲ್, ವಾಲ್ ಆರ್ ಜಾಕೆಟ್ ಸೆಲ್ಸ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್. ಈ ಮೆರಿಸ್ಟಮ್ಯಾಟಿಕ್ ರೀಜನ್ ಇತ್ತಲ್ಲ ಅದು ಡಿವೈಡ್ ಆಗಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಇನ್ ಕೇಸ್ ಆಫ್ ಆಂಥೋಸೆರಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಸೀಟಾ ರೀಜನ್. ಆಂಥೋಸೆರಾಸ್ ನ ಸ್ಪೋರೋಫೈಟ್ ಅಲ್ಲಿ ಇರೋದು ಎರಡೇ, ಒಂದು ಫೂಟ್ ಇನ್ನೊಂದು ಕ್ಯಾಪ್ಸ್ಯೂಲ್. ಬಟ್ ಮಧ್ಯದಲ್ಲಿ ಸೀಟಾ ಏನಾಗುತ್ತೆ ರೆಡ್ಯೂಸ್ ಆಗಿ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಮೆರಿಸ್ಟಮ್ಯಾಟಿಕ್ ಝೋನ್. ಓಕೆ ಸೊ ದಿಸ್ ಇಸ್ ದಿ ಒರಿಜಿನಲ್ ಪಿಕ್ಚರ್, ಎಕ್ಸ್ಟರ್ನಲ್ ಆರ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಆಫ್ ಸ್ಪೋರೋಫೈಟ್. ಇನ್ ಕೇಸ್ ಆಫ್ ಸ್ಪೋರೋಫೈಟ್ ಆಸ್ ಯು ಆಲ್ ನೋ ವಿ ಆರ್ ಗೋಯಿಂಗ್ ಟು ಸಿ ದಿ ಪ್ರೆಸೆನ್ಸ್ ಆಫ್ ಎ ಬೇಸಲ್ ಬಲ್ಬಸ್ ಮ್ಯಾಸಿವ್ ಫೂಟ್ ಅಂಡ್ ದೇರ್ ವಿಲ್ ಬಿ ಎ ಸ್ಮೂತ್ ಸ್ಲೆಂಡರ್ ಎರೆಕ್ಟ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ವಿಚ್ ವಿ ಕಾಲ್ ಇಟ್ ಆಸ್ ಕ್ಯಾಪ್ಸ್ಯೂಲ್. ಇದು ಪೂರ್ತಿ ಕ್ಯಾಪ್ಸ್ಯೂಲ್, ಇಷ್ಟು ಉದ್ದ ಇದೆಯಲ್ಲಪ್ಪ, ಇಷ್ಟು ಉದ್ದದ ಸ್ಟ್ರಕ್ಚರ್ ಪೂರ್ತಿಯಾಗಿ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯಾಪ್ಸ್ಯೂಲ್. ದಿಸ್ ಫುಲ್ ಇಸ್ ಕಂಪ್ಲೀಟ್ಲಿ ಕ್ಯಾಪ್ಸ್ಯೂಲ್. ಕ್ಯಾಪ್ಸ್ಯೂಲ್ ಅಂದ್ರೆ ನಿಮ್ ಗುಂಡಕ್ಕೆ ದಪ್ಪಗೆ ಇರಬೇಕು ಅಂತೇನಿಲ್ಲ, ಈ ತರ ಉದ್ದ ಕೂಡ ಎಲಾಂಗೇಟೆಡ್ ಸ್ಟ್ರಕ್ಚರ್ ಕೂಡ ಇರ್ಬೋದು. ಓಕೆ ಸೊ ದಿ ಲೆಂತ್ ಆಫ್ ದಿ ಕ್ಯಾಪ್ಸ್ಯೂಲ್ ಆಲ್ಸೋ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಶೀಸ್. ಇಟ್ ಮೇ ಬಿ ಫ್ರಮ್ 2 to 15 ಸೆಂಟಿಮೀಟರ್ ಡಿಪೆಂಡಿಂಗ್ ಅಪಾನ್ ಸ್ಪೀಶೀಸ್. ಅಂಡ್ ದಿಸ್ ಲುಕ್ಸ್ ಲೈಕ್ ಎ ಬ್ರಿಜಲ್ ಆರ್ ಹಾರ್ನ್ ಲೈಕ್. ಇದು ಕೊಂಬನ ರೀತಿಯಲ್ಲಿ ಕಾಣುತ್ತೆ. ಬ್ರಿಜಲ್ ಅಂತಂದ್ರೆ ಹೇರ್, ಹೇರ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ ಸೊ ವಿ ಕಾಲ್ ದಿಸ್ ಆಸ್ ಹಾರ್ನ್ ವರ್ಡ್ಸ್. ಓಕೆ ಸೊ ಯು ಕ್ಯಾನ್ ಸಿ ದಿಸ್ ವಿಲ್ ಕಂಟಿನ್ಯೂ ಗ್ರೋಯಿಂಗ್ ಬಿಕಾಸ್ ಆಫ್ ಬೇಸಲ್ ಇಲ್ಲಿ ಮೆರಿಸ್ಟಮ್ ಬೆಳೀತಾ ಇರುತ್ತೆ, ಆಡ್ ಸೆಲ್ಸ್ ಆಡ್ ಮಾಡ್ತಾ ಇರುತ್ತೆ. ಸೊ ಇದ್ರೊಳಗಡೆ ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ಅದನ್ನ ಸ್ಪೋರೋಫೈಟ್ ಅಂತ ಕರಿತೇವೆ. ನೋಡಿ ಇಲ್ಲಿ ನೀವು ಪ್ರೊಟೆಕ್ಟಿವ್ ಲೇಯರ್ ನೋಡ್ಬೋದು. ಫಾರ್ ದಿಸ್ ಸ್ಪೋರೋಫೈಟ್ ಇದ್ರ ಸುತ್ತ ಒಂದು ಡಾರ್ಕ್ ಗ್ರೀನ್ ಪ್ಯಾಚ್ ಕಾಣ್ತಿದ್ಯಾನಪ್ಪ, ಇದು ಇನ್ವಲ್ಯೂಕರ್ ಅಂತ ಇಲ್ಲೂ ನೋಡ್ಬೋದು. ಪ್ರೊಟೆಕ್ಟಿವ್ ಲೇಯರ್ ಓಕೆ, ಇನ್ವಲ್ಯೂಕರ್ ಅಲ್ಲೂ ಕೂಡ ಇತ್ತಲ್ವಾ, ಮಾರ್ಕ್ಯಾನ್ಶಿಯಲ್ ಕೂಡ ಅರೌಂಡ್ ದಿ ಆರ್ಕಿಗೋನಿಯಂ ವಿ ಹ್ಯಾಡ್ ದಿ ಇನ್ವಲ್ಯೂಕರ್. ಸೊ ವಿ ಹ್ಯಾವ್ ದಿ ಗ್ಯಾಮೆಟೋಫೈಟಿಕ್ ಟಿಶ್ಯೂ. ಓಕೆ ಸೊ ಇದೆಲ್ಲ ಕೂಡ ಜನರಲಿ ಗ್ರೀನ್ ಆಗಿರುತ್ತೆ, ವಿಚ್ ವಿಲ್ ಬಿ ಮ್ಯಾಕ್ಸಿಮಮ್ ಫೋಟೋಸಿಂಥೆಟಿಕ್. ಓಕೆ ಬಟ್ ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಗ್ಯಾಮೆಟೋಫೈಟ್ ಫಾರ್ ದರ್ ಫುಡ್. ದಿಸ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ ಈಗ ಲೇಯರ್ಸ್ ಗೊತ್ತಾಯ್ತು, ಸ್ಪೋರೋಫೈಟ್ ಸ್ಟ್ರಕ್ಚರ್ ಹೀಗಿರುತ್ತಪ್ಪ. ದಿಸ್ ಇಸ್ ಬೇಸಲ್ ಮ್ಯಾಸಿವ್ ಫೂಟ್ ಅಂಡ್ ವಿ ಹ್ಯಾವ್ ವೆರಿ ಫ್ಯೂ ಲೇಯರ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಝೋನ್ ಅಂಡ್ ವಿ ಹ್ಯಾವ್ ಎಲಾಂಗೇಟೆಡ್ ಕ್ಯಾಪ್ಸ್ಯೂಲ್. ಎಲ್ಲಿಂದ ಇಷ್ಟು ಉದ್ದಾನು ಕೂಡ ಕ್ಯಾಪ್ಸ್ಯೂಲೆ. ಈಗ ಕ್ಯಾಪ್ಸ್ಯೂಲ್ ನ ಡಿಫ್ರೆಂಟ್ ಲೇಯರ್ಸ್ ನೋಡ್ಕೊಂಡ್ಬರೋಣ. ನೋಡಿ ಇಲ್ಲಿ ಇನ್ವಲ್ಯೂಕರ್ ಟಿಶ್ಯೂ, ಪ್ರೊಟೆಕ್ಟಿವ್ ಟಿಶ್ಯೂ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಔಟರ್ ಎಪಿಡರ್ಮಿಸ್. ಔಟರ್ ಎಪಿಡರ್ಮಿಸ್ ವಿಚ್ ವಿಲ್ ಬಿ ಸಿಂಗಲ್ ಲೇಯರ್ಡ್ ಅಂಡ್ ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದಿ ಸ್ಟೊಮ್ಯಾಟಾ ಲೈಕ್ ಸ್ಟ್ರಕ್ಚರ್ಸ್. ಸ್ಟೋಮಲ್ ಓಪನಿಂಗ್ ಆರ್ ಸ್ಟೊಮ್ಯಾಟಾ, ಸ್ಟೋಮಾ ಕೂಡ ಇರುತ್ತೆ. ಅಂದ್ರೆ ಸ್ಟೊಮ್ಯಾಟಾ ಪ್ರೀವಿಯಸ್ ವರ್ಷನ್ ನ ಸ್ಟೊಮಾ ಅಂತ ಕರಿತೀವಿ. ವಿಚ್ ವಿಲ್ ಬಿ ಹ್ಯಾವಿಂಗ್ ಎನ್ ಓಪನಿಂಗ್ ಅಂಡ್ ಎ ಗಾರ್ಡ್ ಸೆಲ್. ಓಕೆ ವಿ ಹ್ಯಾವ್ ಆಫ್ಟರ್ ಎಪಿಡರ್ಮಿಸ್ ವಿ ಹ್ಯಾವ್ ಅರೌಂಡ್ 3 ಲೇಯರ್ಸ್ ಆಫ್ ಕ್ಯಾಪ್ಸ್ಯೂಲ್ ವಾಲ್. ಪ್ರೊಟೆಕ್ಟಿವ್ ವಾಲ್ ಲೇಯರ್ ಕಾಣ್ತಿದ್ಯಾನಪ್ಪ ಕ್ಯಾಪ್ಸ್ಯೂಲ್ ವಾಲು ಇಲ್ಲಿ. ಆಯ್ತಾ, ಮತ್ತೆ ನಾನು ಹೇಳಿದೆ ನಿಮ್ಗೆ
ಆಂಫಿಥೀಶಿಯಂ ನ ಇನ್ನರ್ ಲೇಯರ್ ಇಂದ ಆರ್ಕಿಸ್ಪೋರಿಯಲ್ ಟಿಶ್ಯೂ ಬರುತ್ತೆ ಅಂತ. ಸಿಂಗಲ್ ಲೇಯರ್ ಇರ್ತಿರುತ್ತೆ ಫಸ್ಟ್. ಓಕೆ, ಆರ್ಕಿಸ್ಪೋರಿಯಂ ಕಾಣ್ತಿದ್ಯಾ? ಓಕೆ, ಇಂಪಾರ್ಟೆಂಟ್. ಫಸ್ಟ್ ಎಪಿಡರ್ಮಿಸ್, ವಾಲ್ ಲೇಯರ್, ತ್ರೀ ಲೇಯರ್ಸ್, ಅಂಡ್ ವಿ ಹ್ಯಾವ್ ಆರ್ಕಿಸ್ಪೋರಿಯಂ. ದಿಸ್ ಆರ್ಕಿಸ್ಪೋರಿಯಲ್ ಲೇಯರ್ ವಿಲ್ ವೇರಿ ಆಲ್ ಅಲಾಂಗ್ ದಿ ಲೆಂತ್ ಆಫ್ ದಿ ಕ್ಯಾಪ್ಸ್ಯೂಲ್. ಇದರಲ್ಲಿ ನೋಡಿ ವ್ಯತ್ಯಾಸ ನೋಡಿ, ವಿ ಕ್ಯಾನ್ ಫೈಂಡ್ ಆಲ್ ಸ್ಟೇಜಸ್ ಆಫ್ ಸ್ಪೋರ್ ವಿತ್ ಇನ್ ಎ ಸಿಂಗಲ್ ಕ್ಯಾಪ್ಸ್ಯೂಲ್, ನಾಟ್ ಲೈಕ್ ಮಾರ್ಕೆನ್ಶಿಯಾ. ಮಾರ್ಕೆನ್ಶಿಯಾ ಕ್ಯಾಪ್ಸ್ಯೂಲ್ ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂ ಇದೆ ಅಂದ್ರೆ ಫುಲ್ ಸ್ಪೋರೋಜಿನಸ್ ಟಿಶ್ಯೂ, ಸ್ಪೋರ್ ಟೆಟ್ರಾಕ್ಸ್ ಇಂದ ಫುಲ್ ಸ್ಪೋರ್ ಟೆಟ್ರಾಕ್ಸ್, ಒಂದ್ ಫೇಸ್ ಮಾತ್ರ ಇರುತ್ತೆ. ಯು ಕೆನಾಟ್ ಫೈಂಡ್ ಆಲ್ ದಿ ಸ್ಟೇಜಸ್. ಓಕೆನಾ, ಸ್ಪೋರ್ ಮದರ್ ಸೆಲ್ಲು, ಸ್ಪೋರೋಜಿನಸ್ ಟಿಶ್ಯೂ, ಟೆಟ್ರಾಡ್ಸ್, ಮತ್ತೆ ಸಪರೇಟೆಡ್ ಸ್ಪೋರ್ಸ್, ಇಲೆಟಾರ್ ಮದರ್ ಸೆಲ್ಸ್, ಇಲೆಟಾರ್ಸ್, ಇವೆಲ್ಲವನ್ನು ನೀವು ನೋಡಕ್ಕಾಗಲ್ಲ ಒಂದೇ ಸಾರಿ. ನೋಡಿದ್ರೆ ಒಂದೇ ನೋಡಕ್ಕಾಗಲ್ಲ, ಸ್ಪೋರೋಜಿನಸ್ ಟಿಶ್ಯೂ ಅಥವಾ ಸ್ಪೋರ್ ಮದರ್ ಸೆಲ್, ಇಲೆಟರ್ ಮದರ್ ಸೆಲ್, ಅಥವಾ ಸ್ಪೋರ್ಸ್ ಅಥವಾ ಇಲೆಟಾರ್ಸ್, ಯಾವುದೋ ಒಂದು ಫೇಸ್ ಮಾತ್ರ ನಾವು ನೋಡಬಹುದು ಇನ್ ಕೇಸ್ ಆಫ್ ಮಾರ್ಕೆನ್ಶಿಯಾ ಕ್ಯಾಪ್ಸ್ಯೂಲ್. ಬಟ್ ಇನ್ ಕೇಸ್ ಆಫ್ ಕ್ಯಾಪ್ಸ್ಯೂಲ್ ಆಫ್ ಆಂಥೋಸ್ಟೆರಾಸ್, ಯು ಕ್ಯಾನ್ ಸಿ ಆಲ್ ದಿ ಫೇಸಸ್ ವಿತ್ ಇನ್ ಎ ಸಿಂಗಲ್ ಕ್ಯಾಪ್ಸ್ಯೂಲ್. ನೋಡಿ, ಇಲ್ಲಿ ಆರ್ಕಿಸ್ಪೋರಿಯಂ ಇದೆ, ಲೋ ರೀಜನ್ ಅಲ್ಲಿ ಯಂಗ್ ರೀಜನ್ ಇರುತ್ತೆ. ಓಕೆ, ಇಟ್ ಈಸ್ ಲೈಕ್ ಆಕ್ರೋಪೆಟಲ್ ಸಕ್ಸೆಷನ್. ಲೋ ರೀಜನ್ ಅಲ್ಲಿ ಯಂಗ್ ಸೆಲ್ಸ್ ಇರ್ತವೆ, ಒಂದೇ ಒಂದು ಲೇಯರ್ ಇದೆ, ಅದು ಡಿವೈಡ್ ಆಗಿ ಎರಡಾಯ್ತು. ಅರ್ಥಾಯ್ತಾ? ಮತ್ತೆ ದಟ್ ಇಸ್ ಗೋಯಿಂಗ್ ಟು ಬಿಕಮ್ ಸ್ಪೋರ್ ಮದರ್ ಸೆಲ್. ಕಾಣ್ತಿದ್ಯಾನಪ್ಪ, ನೋಡಿ, ಇಲ್ಲೆಲ್ಲ ಸ್ಪೋರ್ ಮದರ್ ಸೆಲ್ಸ್ ಇದೆ. ಅರ್ಥ ಆಯ್ತಾ? ಅಲ್ಲೇ ಜೊತೆ ಜೊತೆಲ್ಲ ಸೂಡೋ ಇಲೆಟರ್ ಮದರ್ ಸೆಲ್ಸ್ ಇರ್ತವೆ. ಓಕೆನಾ, ಅದಾದ್ಮೇಲೆ ನೋಡಿ, ಸ್ಪೋರ್ ಟೆಟರ್ಸ್ ಬಂದ್ಬಿಡ್ತು, ಸೂಡೋ ಇಲೆಟರ್ಸ್ ಬಂದ್ಬಿಡ್ತು, ಸ್ಪೋರ್ಸ್ ಬಂದ್ಬಿಡ್ತು ನಿಮ್ಗೆ ಸಪರೇಟ್. ಸೊ ಯು ಆರ್ ಗೋಯಿಂಗ್ ಟು ಸಿ ಆಲ್ ಫೇಸಸ್ ವಿತ್ ಇನ್ ಎ ಸಿಂಗಲ್ ಕ್ಯಾಪ್ಸ್ಯೂಲ್. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್. ನೋಡಿ, ಇಲ್ಲಿ ಫರ್ಟೈಲ್ ಸೆಲ್ಸ್ ವಿಚ್ ಆರ್ ದಿ ಸ್ಪೋರ್ ಪ್ರೊಡ್ಯೂಸಿಂಗ್ ಸೆಲ್ಸ್, ಸ್ಟೆರೈಲ್ ಸೆಲ್ಸ್ ಅಂದ್ರೆ ಈ ತರ ಇಲೆಟರ್ ಸೆಲ್ಸ್ ನ ಕೊಡ್ತಕ್ಕಂಥ ಸ್ಟ್ರಕ್ಚರ್ಸ್ ಇವು. ಅರ್ಥ ಆಗ್ತಾ ಇದೆಯೇನಪ್ಪ? ಅಂಡ್ ವಿ ಹ್ಯಾವ್ ದಿಸ್ ಕ್ಯಾಪ್ಸ್ಯೂಲ್ ವಾಲ್ ವಿಚ್ ಮೇ ಓವರ್ ಆರ್ಚ್ ದಿ ಕಾಲಮ್ ಎಲ್ಲ. ಕಾಲಮ್ ಎಲ್ಲ ನೋಡಿ, ಇದು ಮಧ್ಯದಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಸಪೋರ್ಟಿಂಗ್ ಸ್ಟ್ಯಾಂಡ್ ವಿತ್ ಎಲಾಂಗೇಟೆಡ್ ಸೆಲ್ಸ್, ಉದ್ದುದ್ದ ಇರ್ತಕ್ಕಂಥ ಸೆಲ್ಸ್ ಇರುತ್ತೆ. ಇಲ್ಲಿ ಸ್ಟೋಮ ಕೂಡ ನೀವು ನೋಡ್ಬೋದು, ಓಪನಿಂಗ್ ಇಲ್ಲಿ ಕಾಣ್ತಿದ್ಯಾ, ಓಪನಿಂಗ್ ಇಲ್ಲೊಂದಿದೆ, ಸೊ ಇಲ್ಲೊಂದಿದೆ ಗಾರ್ಡ್ ಸೆಟ್ ಅನ್ನೋ ಜಾಗದಲ್ಲಿ. ಓಕೆನಾ, ಸೊ ಆಫ್ಟರ್ ದಿಸ್ ವಿ ಹ್ಯಾವ್ ಸ್ಪೋರ್ ಮದರ್ ಸೆಲ್ಸ್ ವಿಚ್ ಇಸ್ ಫೌಂಡ್ ಫ್ರಮ್ ಆರ್ಕಿಸ್ಪೋರಿಯಂ. ಆರ್ಕಿಸ್ಪೋರಿಯಂ ಡಿವೈಡ್ ಆಗಿ ಗುಂಡು ಗುಂಡಕ್ಕೆ ಇರ್ತಕ್ಕಂಥ ಸ್ಪೋರ್ ಮದರ್ ಸೆಲ್ಸ್ ನ ಕೊಡುತ್ತೆ, ವಿಚ್ ಆರ್ ಡಿಪ್ಲಾಯ್ಡ್. ಸ್ಪೋರ್ ಮದರ್ ಸೆಲ್ಸ್ ಆರ್ ಡಿಪ್ಲಾಯ್ಡ್. ಓಕೆನಾ, ವಿ ಆಲ್ಸೋ ಹ್ಯಾವ್ ಇಲ್ಲಿ ಸೂಡೋ ಇಲೆಟರ್ ಮದರ್ ಸೆಲ್ಸ್. ಇಲ್ಲಿ ನಾವು ಸೂಡೋ ಇಲೆಟರ್ಸ್ ಅಂತ ಕರೆಯೋದು ಯಾಕೆ ಅಂದ್ರೆ, ಇಲ್ಲಿ ಫಾಲ್ಸ್ ಇಲೆಟರ್ಸ್ ಇರುತ್ತೆ, ಒರಿಜಿನಲ್ ಇಲೆಟರ್ಸ್ ಇರಲ್ಲ. ಲೈಕ್ ವಾಟ್ ವಿ ಹ್ಯಾಡ್ ಇನ್ ಕೇಸ್ ಆಫ್ ಮಾರ್ಕ್ಯಾನ್ಶಿಯಾ, ಇಟ್ ವಾಸ್ ಒರಿಜಿನಲ್ ಅಂಡ್ ಫಂಕ್ಷನಿಂಗ್ ಪ್ರಾಪರ್ಲಿ. ಸೂಡೋ ಇಲೆಟರ್ಸ್ ಅಷ್ಟು ಕೆಲಸ ಮಾಡಲ್ಲ, ತಿಕ್ ಆಗಿರುತ್ತೆ, ಮತ್ತೆ ವಾಲ್ ಲೇಯರ್ಸ್ ನ ಡೆಪಾಸಿಟ್ ಮಾಡ್ಕೊಂಡಿರುತ್ತೆ, ಅದಕ್ಕೋಸ್ಕರ ಅದು ಸ್ಪ್ರಿಂಗ್ ತರ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ವೆರಸ್ ಇನ್ ಕೇಸ್ ಆಫ್ ಮಾರ್ಕ್ಯಾನ್ಶಿಯಾ, ಇಟ್ ಕ್ಯಾನ್ ಆಕ್ಟ್ ಲೈಕ್ ಸ್ಪ್ರಿಂಗ್ ಅಂಡ್ ಹೆಲ್ಪ್ ಫಾರ್ ಡಿಹೈಸೆನ್ಸ್ ಆಫ್ ಸ್ಪೋರ್ಸ್. ಇಲ್ಲಿ ಅಷ್ಟು ಕೆಲಸ ಮಾಡಲ್ಲ ಸೂಡೋ ಇಲೆಟರ್ಸ್. ಅರ್ಥ ಆಯ್ತಾ? ಓಕೆ, ಸೊ ಸ್ಪೋರ್ ಮದರ್ಸ್ ಇಸ್ ಓಪನ್ ವಿಂಗ್ ವಾಟ್ ವಿ ಕಾಲ್ ಇಟ್ ಅಸ್ ಸ್ಟೋಮಾ. ಸ್ಪೋರ್ ಮದರ್ ಸೆಲ್ಸ್ ವಿಲ್ ಅಂಡರ್ ಗೋ ಮಿಯೋಸಿಸ್ ಟು ಫಾರ್ಮ್ ಸ್ಪೋರ್ ಟೆಟ್ರಾಡ್ಸ್. ದಿಸ್ ಸ್ಪೋರ್ ಟೆಟ್ರಾಡ್ಸ್ ಆರ್ ಗೋಯಿಂಗ್ ಟು ಸಪರೇಟ್ ದೆಮ್ ಸೆಲ್ಸ್ ಟು ಫಾರ್ಮ್ ದಿ ಸ್ಪೋರ್ಸ್. ಅಲಾಂಗ್ ವಿತ್ ದಟ್ ವಿ ಆರ್ ಗೋಯಿಂಗ್ ಟು ಆಲ್ಸೋ ಹ್ಯಾವ್ ಸೂಡೋ ಇಲೆಟರ್ ಮದರ್ ಸೆಲ್ಸ್ ವಿಚ್ ವಿಲ್ ಆಲ್ಸೋ ಅಂಡರ್ ಗೋ ಮೈಟೋಟಿಕ್ ಡಿವಿಜನ್ ಟು ಫಾರ್ಮ್ ದಿ ಸೂಡೋ ಇಲೆಟರ್ಸ್. ಓಕೆ, ದಿಸ್ ಇಸ್ ಹೌ ದಿ ಕ್ಯಾಪ್ಸ್ಯೂಲ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ಇನ್ ಕೇಸ್ ಆಫ್ ಆಂಥೋಸೆರಾಸ್. ಅಂಡ್ ಇಫ್ ಯು ವಾಂಟ್ ಟು ಸಿ ಸಮ್ ಮೋರ್ ಇನ್ನೂ ಡೀಟೇಲ್ ಆಗಿ ನೋಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು ನಾವು. ಸೊ ವಿ ಹ್ಯಾವ್ ಸೇಮ್ ಫೂಟ್ ರೀಜನ್, ಮೆರಿಸ್ಟಮ್ಯಾಟಿಕ್ ರೀಜನ್, ಓಕೆ, ಇನ್ವಲ್ಯೂಕರ್ ಆರ್ ಪ್ರೊಟೆಕ್ಟಿವ್ ಲೇಯರ್, ಸೆಂಟ್ರಲ್ ಕಾಲಮ್ ಎಲ್ಲ. ವಿ ಹ್ಯಾವ್ ಆರ್ಕಿಸ್ಪೋರಿಯಂ ಲೇಯರ್, ಇಲ್ಲಿ ಆರ್ಕಿಸ್ಪೋರಿಯಂ ಲೇಯರ್ ಕ್ಯಾಪ್ಸ್ಯೂಲ್ ವಾಲ್ ಪಕ್ಕದ ಒಂದೇ ಒಂದು ಅಥವಾ ಎರಡು ಲೇಯರ್ ಸಣ್ಣ ಸಣ್ಣ ಕಾಣ್ತಿದ್ಯೇನಪ್ಪ. ಸೊ ಇದೆಲ್ಲ ಆರ್ಕಿಸ್ಪೋರಿಯಂ ಲೇಯರ್. ಇಲ್ಲಿ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಇದೆ. ಸೊ ಇಲ್ಲಿ ವಿ ಹ್ಯಾವ್ ದಿಸ್ ಆರ್ಕಿಸ್ಪೋರಿಯಂ ಟಿಶ್ಯೂ. ಓಕೆ, ಸೊ ಲೇಟರ್ ಆನ್ ವಿ ಹ್ಯಾವ್ ದಿ ಕ್ಯಾಪ್ಸ್ಯೂಲ್ ವಾಲ್, ಎಪಿಡರ್ಮಿಸ್, ಇಲೆಟರ್ ಸೆಲ್ ಇದೆ ಕಾಣ್ತಿದ್ಯಾ, ಅದು ಸೂಡೋ ಇಲೆಟರ್ ಆಗುತ್ತೆ. ಸ್ಪೋರ್ ಮದರ್ ಸೆಲ್, ಇಲೆಟರ್ ಮದರ್ ಸೆಲ್ ವಿಚ್ ಬಿಕಮ್ಸ್ ಸೂಡೋ ಇಲೆಟರ್ ಅಂಡ್ ಸ್ಪೋರ್ ಟೆಟರ್ ರೆಸ್ಪೆಕ್ಟಿವ್ಲಿ. ಇದು ನಮಗೆ ಲಾಂಗ್ ಟ್ಯೂಬ್ನಲ್ ಸೆಕ್ಷನ್ ಇದು. ನೋಡಿ, ನೀವು ಎಲ್ಲ ನೋಡ್ಬೋದು ಇಲ್ಲಿ, ಸ್ಪೋರ್ ಮದರ್ ಸೆಲ್, ಸ್ಪೋರ್ ಟೆಟ್ರಾಡ್, ಇಲೆಟರ್ ಮದರ್ ಸೆಲ್, ಸೂಡೋ ಇಲೆಟರ್ಸ್. ಓಕೆ, ಬಟ್ ಇದು ಟ್ರಾನ್ಸ್ಫರ್ ಸೆಕ್ಷನ್ನು. ಟ್ರಾನ್ಸ್ಫರ್ ಸೆಕ್ಷನ್ ಅಲ್ಲಿ ನಮ್ಗೆ ವ್ಯತ್ಯಾಸ ನೋಡಿ. ಇಲ್ಲಿ ನೋಡಿ, ಯಾವ ಇನ್ವಲ್ಯೂಕರ್ ಪ್ರೊಟೆಕ್ಟಿವ್ ಲೇಯರ್. ಓಕೆ, ಮತ್ತೆ ನೋಡಿ, ವಿ ಹ್ಯಾವ್ ಕಾಲಮ್ ಎಲ್ಲ ಸೆಂಟ್ರಲ್ ರೀಜನ್. ಕಾಲಮ್ ಎಲ್ಲ ಬಗ್ಗೆ, ಇಟ್ ಈಸ್ ದಿ ಕಂಡಕ್ಟಿಂಗ್ ಸ್ಟ್ಯಾಂಡ್, ಸೆಂಟ್ರಲ್ ಕಂಡಕ್ಟಿಂಗ್ ಸ್ಟ್ಯಾಂಡ್, ಸಪೋರ್ಟಿಂಗ್ ಸ್ಟ್ಯಾಂಡ್, ವಿಚ್ ಆಲ್ಸೋ ಹೆಲ್ಪ್ ಫಾರ್ ಡಿಹೈಸೆನ್ಸ್. ಅದರಲ್ಲಿ ಮೊದಲನೇ ಫಸ್ಟ್ ಯಂಗ್ ಅಲ್ಲಿ ಕೆಳಗಡೆ ಬೇಸ್ ಅಲ್ಲಿ ಕೆಳಗಡೆ ನೋಡಿದ್ರೆ ಬರೀ ನಾಲ್ಕೇ ಸೆಲ್ ಇರುತ್ತೆ. ಇಟ್ ಈಸ್ ಗೋಯಿಂಗ್ ಟು ಕಂಟೈನ್ ಓನ್ಲಿ ಫೋರ್ ಸೆಲ್ಸ್ ವೆನ್ ಇಟ್ ಈಸ್ ಇನ್ ದಿ ಯಂಗ್ ಕಂಡೀಷನ್ ಆರ್ ವೆನ್ ಇಟ್ ಈಸ್ ಅಟ್ ದಿ ಬೇಸಲ್ ರೀಜನ್. ಬಟ್ ವೆನ್ ಯು ಗೋ ಟು ದಿ ಟಾಪ್, ಮೇಲಕ್ಕೆ ಹೋದ್ರೆ ನಮಗೆ 16 ಸೆಲ್ ಈ ತರ ಇರುತ್ತೆ.
it is going to have squarish cells which will be having 16 cells in a squarish manner itara 16 cell ittkondirthakanta ondu structure agirutte column ella so remaining sutto ella irthakantadu normal structures what we have like see you can see column ella spore tetrads elater mother cells okay so around that you are going to have archisporium and you are going to have capsule wall and we have epidermis okay so yadadru eradalli yadadru one diagram bardru saaku this is regarding dehiscence of capsule neevu idu longitudinal section now illi nortta irad section tagondu tilkondirodu but horagade nodidre ee tara irutte namge okay na so dehiscence lines nodi yekandre random agutte there is no regular pattern so there will be a longitudinal line that is going to be formed and it is going to break like this ಒಂದ ಇರೋದಿತ್ತ ಎರಡಾಗಿ ಬಿಡುತ್ತೆ ಎರಡಾಗಿ ಅದರಲ್ಲಿರೋ ಸ್ಪೋರ್ಸ್ ಎಲ್ಲ ಆಚೆಗೆ ರಿಲೀಸ್ ಮಾಡುತ್ತೆ ಕೆಳಗಡೆ ಬೇಸ್ ಇಂದ ಅಪೆಕ್ಸ್ ರೀಜನ್ ಗೆ ಓಪನಿಂಗ್ ಕ್ರಿಯೇಟ್ ಆಗಿ ಇಟ್ ಇಸ್ ಗೋಯಿಂಗ್ ಟು ರಿಲೀಸ್ ಆಲ್ ದಿ ಸ್ಪೋರ್ಸ್ ಟುವರ್ಡ್ಸ್ ಔಟ್ ಸೈಡ್ ಐ ವಿಲ್ ಶೋ ಆಲ್ ದೋಸ್ ಥಿಂಗ್ಸ್ ಡಿಹೈಸೆನ್ಸ್ ಯು ಶುಡ್ ಬಿ ಅವೇರ್ ಆಫ್ ದಿ ಸ್ಟ್ರಕ್ಚರ್ ಆಫ್ ಸ್ಪೋರೋಫೈಟ್ ಇನ್ ಕೇಸ್ ಆಫ್ ಆಂಥೋಸೆರಾಸ್ ಓಕೆ ನೋಡಿ ಇದು ದಿಸ್ ಇಸ್ ರಿಗಾರ್ಡಿಂಗ್ ದಿ ಸ್ಟ್ರಕ್ಚರ್ ಆಫ್ ಸ್ಪೋರೋಫೈಟ್ ಇನ್ ಡಿಟೇಲ್ ಆಗಿ ನೋಡಿ ದಿ ಸ್ಪೋರೋಫೈಟ್ ಸ್ಟ್ರಕ್ಚರ್ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್ ಇಂಟು foot seta and capsule but seta is going to be converted into meristematic region so foot is bulbous multicellular massive containing only parenchyma cells it acts as ostorium antandre it is a button like structure which is going to absorb the nutrition okay or food and water from the gametophytic tissue and it is going to provide for this developing sporophyte okay so we are going to have the basal meristematic region towards the original microscopic pictures you can see we have gametophyte foot region involucre capsule so next we have seta is nothing but the modified meristematic zone or the intermediate zone or intercalary zone it is as I told meristematic present at the base of the capsule and this meristem andre gottalwa nimge next barutte okay I will be discussing regarding that meristems are nothing but actually dividing plant cells yavaglu divide aagtara root apical meristem shoot apical meristem you would have been aware in case of higher organisms illi meristematic cells divide aagtane irutte cells na add maartane irutte avaga en aagutte ee sporophyte ist udda aagle karana ee meristematic zone cells na add maartane irutte idu udda belitane irutte artha aita so this enables the capsules to grow for a longer period and that is going to form the spores this type of or presence of meristematic tissue and elongated capsule is only seen or unique character of anthoceros anthoceros alli matra kaaniskoltakkantadu idu bere yavade bryophytes alli idu kaaniskolodilla and as I told you we can see all the phases or different stages within the single capsule from the base of the capsule to the top from base we have younger region and at the top we have the completely matured region okay next this is regarding capsule hegagutte inno internal zones so this has many regions capsule anta tagollene illinda brown color black color agidilla anappa so ee jaga nodidre namage thumba layers baruthe aa column ella central conducting strand you can see 16 cells as I told you which is the sterile pan antandre adu yavade rigada fertility iradilla aita so it may go up to tip okay when it is young it contains only 4 cells but when it is matured it is going to have 16 vertical rows of cells when you take the transverse section it is going to appear as a solid square and it is going to give mechanical support iga idu gattiyagi nindkonbekalva sporophyte nodi ye hornworts nodi lelest gattiyagi nindkonu idikke support maartakkantaddu ee column ella region ne not only that it also acts as conducting strand on also for dispersal of spores na disperse maadlik kuda idu ಸಹಾಯ ಮಾಡುತ್ತೆ ಓಕೆ ಸೊ ಯು ಕ್ಯಾನ್ ಸೀ ಹಿಯರ್ ಫೋಟೋ ಸ್ಟೊಮ್ಯಾಟಾನೋ ಇರುತ್ತೆ ಇದರಲ್ಲಿ ಕಾಲಮ್ ಎಲ್ಲ ಸ್ಪೋರ್ಸ್ ಸೂಡೆಲಟಾಸ್ ಸೊ ಯು ಕ್ಯಾನ್ ಸಿ ಫ್ರಮ್ ದಿ ಪಿಕ್ಚರ್ ಓಕೆ ದಿಸ್ ಇಸ್ ರಿಗಾರ್ಡಿಂಗ್ ಕಾಲಮ್ ಎಲ್ಲ ಅಂಡ್ ಇಫ್ ಯು ಟೇಕ್ ಆರ್ಕಿಸ್ಪೋರಿಯಂ ಆರ್ಕಿಸ್ಪೋರಿಯಂ ಲೇಯರ್ ಅಂತ ಒಂದು ಹೇಳದ್ವಲ್ಲ ಇಲ್ಲಿ ನೋಡಿ ಇಲ್ಲಿ ಆರ್ಕಿಸ್ಪೋರಿಯಂ ಅಂತ ಹೇಳದ್ವಲ್ಲನಪ್ಪ ಸೊ ಆ ಟಿಶ್ಯೂ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಸೊ ದಿಸ್ ಇಸ್ ಹೌ ದಿ ಆರ್ಕಿಸ್ಪೋರಿಯಂ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ಓಕೆ ಎಸಿ ಅಂತಂದ್ರೆ ಆರ್ಕಿಸ್ಪೋರಿಯಮ್ ಇದು ಎಪಿಡರ್ಮಿಸ್ ಇ ಅಂತಂದ್ರೆ ಸಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಾಲಮ್ ಎಲ್ಲ ಎಸ್ ಟಿ ಅಂದ್ರೆ ಸ್ಪೋರ್ ಟೆಟ್ರಾಡ್ ಅಂತ ಆಯ್ತಾ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಸ್ಪೋರ್ ಟೆಟ್ರಾಡ್ 4 ಇರುತ್ತೆ ಸೊ ವಿ ಹ್ಯಾವ್ ಎಪಿಡರ್ಮಿಸ್ ಕ್ಯಾಪ್ಸ್ಯೂಲ್ ವಾಲ್ ಓಕೆ ದೆನ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಆರ್ಕಿಸ್ಪೋರಿಯಂ ಅಂಡ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಸ್ಪೋರ್ ಟೆಟ್ರಾಡ್ ಸೊ ದಿಸ್ ಆರ್ಕಿಸ್ಪೋರಿಯಂ ಈಸ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಇನ್ ಬಿಟ್ವೀನ್ ಕ್ಯಾಪ್ಸ್ಯೂಲ್ ವಾಲ್ ಅಂಡ್ ಕಾಲಮ್ ಎಲ್ಲ
ಕ್ಯಾಪ್ಸ್ಯೂಲ್ ವಾಲ್ ಮತ್ತೆ ಕಾಲಮ್ ಎಲ್ಲ ಇರುತ್ತಲ್ಲ ಮಧ್ಯದಲ್ಲಿ ಆ ಜಾಗದಲ್ಲಿ ಈ ಆರ್ಕಿಸ್ಪೋರಿಯಂ ಇರುತ್ತೆ. ಆ ಕಡೆ ಹೊರಗಡೆಗೆ ಆರ್ಕಿಸ್ಪೋರಿಯಂನ ಹೊರಗಡೆ ಕ್ಯಾಪ್ಸ್ಯೂಲ್ ವಾಲ್, ಒಳಗಡೆ ಕಾಲಮ್ ಎಲ್ಲ. ಈ ಎಸಿ ಮತ್ತೆ ಸ್ಪೋರ್ಟ್ ಎಟ್ರಾಟ್ ಝೋನ್ ಇದೆಯಲ್ಲ, ದಿಸ್ ಇಸ್ ವಾಟ್ ದಿ ಝೋನ್ ಆಫ್ ಆರ್ಕಿಸ್ಪೋರಿಯಂ. ಓಕೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಫ್ರಮ್ ಬೇಸ್ ಆಫ್ ದಿ ಕ್ಯಾಪ್ಸ್ಯೂಲ್ ಅಪ್ ಟು ದಿ ಟಿಪ್. ಆರ್ಕಿಸ್ಪೋರಿಯಂ ಇಲ್ಲಿಂದ ಇಲ್ಲಿ ತನಕ ಪೂರ್ತಿಯಾಗಿ ಆಕ್ಯುಪೈ ಆಗ್ಬಿಟ್ಟಿರುತ್ತೆ. ಓಕೆ, ದೆನ್ ದಿಸ್ ಈಸ್ ಗೋಯಿಂಗ್ ಟು ಡೆವಲಪ್ ಫ್ರಮ್ ದಿ ಇನ್ನರ್ ಲೇಯರ್ ಆಫ್ ಆಂಫಿಥಿಷಿಯಂ. ನಾವು ಆಂಫಿಥಿಷಿಯಂ ಲೇಯರ್ ಅಂತ ನೋಡಿದ್ವಲ್ಲೇನಪ್ಪ, ಸೊ ಅದರಿಂದ ಆಂಫಿಥಿಷಿಯಂ ಅಂಡ್ ಎಂಡೋಥಿಷಿಯಂ, ಆಂಫಿಥಿಷಿಯಂನ ಇನ್ನರ್ ಲೇಯರ್ ಇಂದ ದಿಸ್ ಆರ್ಕಿಸ್ಪೋರಿಯಂ ಈಸ್ ಗೋಯಿಂಗ್ ಟು ಡೆವಲಪ್. ಓಕೆ, ಸೊ ಇಫ್ ಯು ಟೇಕ್ ಯಂಗ್ ಸ್ಪೋರೋಫೈಟ್, ಈ ಆರ್ಕಿಸ್ಪೋರಿಯಂ ಲೇಯರ್ ಏನಿರುತ್ತೆ ಅಥವಾ ಆಂಫಿಥಿಷಿಯಂ ಲೇಯರ್ ಏನಿರುತ್ತೆ, ಅದು ಕಾಲಮ್ ಎಲ್ಲಾನು ಸುತ್ತಬಿಟ್ಟಿರುತ್ತೆ ಮೇಲೆ. ಅದ್ರ ಈ ತರ ನೋಡಿ, ಇಲ್ಲಿ ಈ ತರ ಆರ್ಕಿಸ್ಪೋರಿಯಂ ಈ ತರ ಸುತ್ತಕೊಂಡು ಓವರ್ ಆಚಸ್ ದಿ ಕಾಲಮ್ ಎಲ್ಲ. ಓಕೆ, ಆರ್ಕಿಸ್ಪೋರಿಯಂ ಇಸ್ ಗೋಯಿಂಗ್ ಟು ಓವರ್ ಆಚ್ ದಿ ಕಾಲಮ್ ಎಲ್ಲ. ಓಕೆ, ಇನ್ ಫ್ಯೂ ಸ್ಪೀಷೀಸ್ ದಿಸ್ ಆರ್ಕಿಸ್ಪೋರಿಯಂ ಮೇ ರಿಮೈನ್ ಒನ್ ಸೆಲ್ ಇನ್ ಥಿಕ್ನೆಸ್, ಒಂದೇ ಒಂದು ಸೆಲ್ ಥಿಕ್ನೆಸ್ ಇರ್ಬೋದು ಅಥವಾ ಇಟ್ ಮೇ ಬಿಕಮ್ ಮೋರ್ ಡಿಪೆಂಡಿಂಗ್ ಅಪಾನ್ ಡಿಫರೆಂಟ್ ಸ್ಪೀಷೀಸ್. ಓಕೆ, ಸೊ ಇನ್ ದಿ ಅಪರ್ ಪಾರ್ಟ್ ಆಫ್ ಕ್ಯಾಪ್ಸ್ಯೂಲ್ ಯು ಕ್ಯಾನ್ ಸಿ ದಿ ಪ್ರೆಸೆನ್ಸ್ ಆಫ್ ಸ್ಪೋರ್ಸ್ ಅಂಡ್ ಸೂಡೋ ಇಲೆಟಾರ್ಸ್. ಓಕೆ, ರಿಮೆಂಬರ್ ದಿಸ್, ಸೂಡೋ ಇಲೆಟಾರ್ಸ್ ಆರ್ ನಥಿಂಗ್ ಬಟ್ ಇಟ್ ಮೇ ಬಿ ಯೂನಿಸೆಲ್ಲಾರ್ ಆರ್ ಮಲ್ಟಿಸೆಲ್ಲಾರ್ ಸ್ಟ್ರಕ್ಚರ್ಸ್ ವಿಚ್ ಮೇ ಬಿ ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್ ಅಂಡ್ ಮೇ ಕನ್ಸಿಸ್ಟ್ ಮೋರ್ ಆರ್ ಲೆಸ್ ಎಲಾಂಗೇಟೆಡ್ ಸೆಲ್ಸ್. ಇಲ್ಲಿ ಕಾಣ್ತಿದ್ಯಾಲಪ್ಪ, ಇದೇ ಸೂಡೋ ಇಲೆಟರ್, ಈ ತರ ಕಾಣಿಸ್ಕೊಳ್ಳುತ್ತೆ. ಒರಿಜಿನಲ್ ಪಿಕ್ಚರ್ ಆಫ್ ಸೂಡೋ ಇಲೆಟರ್, ಇಟ್ ಈಸ್ ಮಲ್ಟಿಸೆಲ್ಲಾರ್. ಓಕೆ, ಮಲ್ಟಿಸೆಲ್ಲರ್ ಬ್ರಾಂಚ್ ಇಲ್ಲ, ಅನ್ಬ್ರಾಂಚ್ಡ್ ಫಾರ್ಮ್ ಇದು. ಓಕೆ, ಇಟ್ ಕಂಟೈನ್ಸ್ ಮೋರ್ ಆರ್ ಮೆನಿ ಎಲಾಂಗೇಟೆಡ್ ಸೆಲ್ಸ್ ಇದೆ ನೋಡಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಆರ್ಕಿಸ್ಪೋರಿಯಂ ಅಂಡ್ ವಿ ಹ್ಯಾವ್ ಕ್ಯಾಪ್ಸ್ಯೂಲ್ ವಾಲ್. ಕ್ಯಾಪ್ಸ್ಯೂಲ್ ಬಗ್ಗೆ ಹೇಳದ್ನಲ್ಲಪ್ಪ, ಇಲ್ಲಿ ಕ್ಯಾಪ್ಸ್ಯೂಲ್ ವಾಲ್. ಸೊ ಅದರ ಪ್ರೊಟೆಕ್ಟಿವ್ ಲೇಯರ್ ಏನಿದೆ, ಇಟ್ ಇಸ್ ಗೋಯಿಂಗ್ ಟು ಕನ್ಸಿಸ್ಟ್ ಆಫ್ 4-6 ಲೇಯರ್ಸ್. ಯು ಕ್ಯಾನ್ ಸಿ ಹಿಯರ್ ಈ ಲೇಯರ್ಸ್ ಮೂರು ಅಂತ ಹೇಳಿದೆ, ಆಗ್ಲಿಲ್ಲ ನಮ್ಗೆ ಕಾಣಿಸ್ತಾ ಇದ್ದು. ಸೊ ಅದು 4-6 ಲೇಯರ್ ಕೂಡ ಇರ್ಬೋದು ಕ್ಯಾಪ್ಸ್ಯೂಲ್ ವಾಲ್, ಮೇ ಬಿ 4-6 ಲೇಯರ್ಸ್. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಎನ್ ಔಟರ್ ಮೋಸ್ಟ್ ಲೇಯರ್ ಕಾಲ್ಡ್ ಆಸ್ ಎಪಿಡರ್ಮಿಸ್, ಅಂಡ್ ದಿಸ್ ಎಪಿಡರ್ಮಲ್ ಸೆಲ್ಸ್ ವಿಲ್ ಬಿ ವರ್ಟಿಕಲಿ ಎಲಾಂಗೇಟೆಡ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ದಿ ಡೆಪೋಸಿಷನ್ ಆಫ್ ಕ್ಯೂಟಿನ್, ಅಂಡ್ ದೇರ್ ಇಸ್ ಆಲ್ಸೋ ಪ್ರೆಸೆನ್ಸ್ ಆಫ್ ಸ್ಟೊಮ್ಯಾಟಾ. ಈಚ್ ಸ್ಟೊಮ್ಯಾಟಾ ಇಸ್ ಗೋಯಿಂಗ್ ಟು ಕಂಟೈನ್ ಎ ಪೋರ್, ನಾವು ನೋಡಿದ್ವಲ್ಲಪ್ಪ. ಓಕೆ, ಈಚ್ ಸ್ಟೊಮ್ಯಾಟಾ ಇಸ್ ಗೋಯಿಂಗ್ ಟು ಕಂಟೈನ್ ಎ ಪೋರ್ ಅಂಡ್ ಗಾಡ್ ಸೆಲ್ಸ್ ನಾಟ್ ಲೈಕ್ ಸ್ಟೊಮ್ಯಾಟಲ್ ಫಂಕ್ಷನಿಂಗ್, ಓಪನಿಂಗ್ ಕ್ಲೋಸಿಂಗ್ ಆಗಲ್ಲ, ಯಾವಾಗಲೂ ಓಪನ್ ಆಗಿರುತ್ತೆ. ಓಕೆನಾ, ಸೊ ಅಂಡ್ ದಿ ಸೆಲ್ಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್ ನೋಡಿ, ಇಲ್ಲಿ ಸೆಲ್ಸ್ ಅಲ್ಲಿ ಯಾವ ಕಲರ್ ಇದೆಯಪ್ಪ, ಗ್ರೀನ್ ಕಲರ್ ಇದೆ. ಅರ್ಥ ಏನೋ, ಕ್ಲೋರೋಪ್ಲಾಸ್ಟ್ ಇಟ್ಕೊಂಡಿರುತ್ತೆ, ಇಟ್ ಈಸ್ ಗೋಯಿಂಗ್ ಟು ಡೂ ಫೋಟೋ ಸಿಂಥೆಟಿಕ್ ಆಕ್ಟಿವಿಟಿ. ಪಾರ್ಷಿಯಲ್ ಆಗಿ ಅಡುಗೆ ಅದೇ ಮಾಡ್ಕೊಳ್ಳುತ್ತೆ, ಬಟ್ ಕೆಲವು ಸಾರಿ ಇಟ್ ಆಲ್ಸೋ ಬಿ ಡಿಪೆಂಡೆಂಟ್ ಆನ್ ಗ್ಯಾಮೆಟೋಫೈಟ್ ಫಾರ್ ದೇರ್ ಸರ್ವೈವಲ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಸ್ಟೊಮ್ಯಾಟಾ. ಇದು ಒರಿಜಿನಲ್ ಪಿಕ್ಚರ್ ನೋಡಿ, ಸ್ಟೊಮ್ಯಾಟಾ ಈ ತರ ಕಾಣಿಸ್ಕೊಳ್ಳುತ್ತೆ, ಸ್ಪೋರೋಫೈಟ್ ನ ಮೇಲೆ ಇರ್ತಕ್ಕಂಥ ಸ್ಟೊಮ್ಯಾಟಾ. ಓಕೆ ನೋಡಿ, ಡಿಹೈಸೆನ್ಸ್ ಹೇಳದ್ನಲ್ಲ ಏನಪ್ಪ, ಈ ತರ ಇರೋದು ಈ ತರ ಎರಡಾಗಿ ಓಪನ್ ಆಗುತ್ತೆ ಅಂತ. ಓಕೆ, ಸೊ ಯು ಕ್ಯಾನ್ ಸಿ ಸೆಂಟ್ರಲ್ ಕಾಲಮ್ ಎಲ್ಲ ಕ್ಯಾರಿಂಗ್ ಸ್ಪೋರ್ಸ್, ಲೈನ್ ಆಫ್ ಡಿಹೈಸೆನ್ಸ್. ಸೊ ದಿಸ್ ಇಸ್ ಹೌ ದೇರ್ ವಿಲ್ ಬಿ ಕ್ರಿಯೇಷನ್ ಆಫ್ ವಾಲ್ವ್ಸ್ ಫ್ರಮ್ ಬೇಸ್ ಟು ಟಾಪ್. ಓಕೆ, ಸೊ ದಿಸ್ ಇಸ್ ಒರಿಜಿನಲ್ ಪಿಕ್ಚರ್ ವೇರ್ ದಿ ಸ್ಪೋರ್ಸ್ ಆರ್ ರಿಲೀಸ್ಡ್ ಫ್ರಮ್ ದಿ ಓಪನಿಂಗ್. ಅದು ಓಪನ್ ಆಗಿದೆ ಸ್ಲಿಟ್ ಇಲ್ಲಿ, ಅದರಿಂದ ಸ್ಪೋರ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಓಕೆ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಮ್ಗೆ ಈ ತರ ಸ್ಟ್ರೈನ್ಡ್ ಸ್ಪೋರ್ಸ್ ಕಾಣುತ್ತೆ, ಸೂಡೋ ಇಲೆಟರ್ಸ್ ಈ ತರ ಬ್ರೌನ್ ಕಲರ್ ಕಾಣುತ್ತೆ. ಸೊ ಯು ಕ್ಯಾನ್ ಸಿ ಸೂಡೋ ಇಲೆಟರ್ಸ್ ಅಂಡ್ ಸ್ಪೋರ್ಸ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಡಿಹೈಸೆನ್ಸ್. ಸೊ ಆಸ್ ಐ ಟೋಲ್ಡ್ ಯು ಫ್ರಮ್ ಅಪೆಕ್ಸ್ ಟು ಬೇಸ್, ಮೇಲಿಂದ ಕೆಳಕ್ಕೆ ಡಿಹೈಸೆನ್ಸ್ ಆಗುತ್ತೆ. ಓಕೆ, ಫ್ರಮ್ ಅಪೆಕ್ಸ್ ಟು ಬೇಸ್ ಆರ್ ಬೇಸಿ ಪೆಟಲ್. ಸೊ ಆಸ್ ದಿ ಕ್ಯಾಪ್ಸ್ಯೂಲ್ ಮೆಚರ್ಸ್ ಇಟ್ ಬಿಕಮ್ಸ್ ಬ್ರೌನ್ ಆರ್ ಬ್ಲಾಕ್, ವರ್ಟಿಕಲ್ ಲೈನ್ಸ್ ಆಫ್ ಡಿಹೈಸೆನ್ಸ್ ಅಪಿಯರ್ ಇನ್ ದಿ ಜಾಕೆಟ್ ಲೇಯರ್, ಇಸ್ ಯೂಶಲಿ ಥ್ರೂ ಲಾಂಗ್ಸ್ಟ್ಯೂಡ್ನಲ್ ಲೈನ್ಸ್, ಇಟ್ ಮೇ ಬಿ ಬೈ ಸಿಂಗಲ್ ಲೈನ್ ಆರ್ ಇಟ್ ಮೇ ಬಿ ಬೈ ಫೋರ್ ಲೈನ್ಸ್. ಒಂದು ಲೈನ್ ಇಂದ ಆದ್ರೂ ಓಪನ್ ಆಗ್ಬೋದು, ಇಲ್ಲಿ ಓಪನ್ ಆಗಿದೆಯಲ್ಲ ಆ ತರ, ಅಥವಾ ನಾಲ್ಕು ಕಡೆನೂ ಆಗ್ಬೋದು, ಅಥವಾ ಎರಡು. ಈ ರೀತಿಯಾಗಿ ದೇರ್ ಮೇ ಬಿ ಲೈನ್ ಆಫ್ ಡಿಹೈಸೆನ್ಸ್ ವಿಚ್ ವಿಲ್ ಹೆಲ್ಪ್ ಫಾರ್ ದಿ ರಿಲೀಸ್ ಆಫ್ ಸ್ಪೋರ್ಸ್. ಓಕೆ, ದಿಸ್ ಕ್ಯಾಪ್ಸ್ಯೂಲ್ ವಾಲ್ ಡ್ರೈಸ್ ಅಂಡ್ ಶ್ರಿಂಕ್ಸ್ ಅಟ್ ಮೆಚುರಿಟಿ, ಕಾನ್ಸಿಕ್ವೆಂಟ್ಲಿ ದೇರ್ ಇಸ್ ಡೆವಲಪ್ಮೆಂಟ್ ಆಫ್ ಎ ನ್ಯಾರೋ ಸ್ಲಿಟ್ ಅಲಾಂಗ್ ದಿ ಶಾಲೋ ಗ್ರೋವ್ಸ್ ಲೈನ್ ಆಫ್ ಡಿಹೈಸೆನ್ಸ್ ವಿಚ್ ಗ್ರಾಜ್ಯುಲಿ ವೈಡೆನ್ಸ್ ಅಂಡ್ ಎಕ್ಸ್ಟೆಂಡ್ಸ್ ಟುವರ್ಡ್ಸ್ ದಿ ಬೇಸ್. ಇಟ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಶನ್ ಆಫ್ ಟೂ ವಾಲ್ಸ್ ಆಫ್ ದಿ ಕ್ಯಾಪ್ಸ್ಯೂಲ್ ವಾಲ್ ಸ್ಟಿಲ್ ಅಟ್ಯಾಚ್ಡ್ ಅಟ್ ದಿ ಟಿಪ್ ಅಂಡ್ ಎಕ್ಸ್ಪೋಸಿಂಗ್ ದಿ ಕಾಲಮ್ ಎಲ್ಲ ವಿಚ್ ಇಸ್ ಗೋಯಿಂಗ್ ಟು ಕಂಟೈನ್ ದಿ ಮಾಸ್ ಆಫ್ ಸ್ಪೋರ್ಸ್. ಕಾಲಮ್ ಎಲ್ಲ ಹೊರಗಡೆ ಹಾಕುತ್ತೆ, ಅದು ಸ್ಪೋರ್ಸ್ ನ ಮುಖಾಂತರ ಹೊರಗಡೆ ಬಂದ ಸ್ಪೋರ್ಟ್ಸ್ ನೆಲ್ಲ ಆಚೆಗೆ ರಿಲೀಸ್ ಮಾಡುತ್ತೆ. ಓಕೆ, ವಿಚ್ ವಿಲ್ ಬಿ ಆಲ್ಸೋ ಅಲಾಂಗ್ ವಿತ್ ಸೂಡೋ ಇಲೆಟರ್ಸ್. ಸೊ ದಟ್ಸ್ ದಿ ಟೂ ವಾಲ್ಸ್ ಆರ್ ಗೋಯಿಂಗ್ ಟು ಬಿ ಸಪರೇಟೆಡ್ ಡೈವರ್ಜ್ ಅಂಡ್ ಟ್ವಿಸ್ಟ್ ಹೈಗ್ರೋಸ್ಕೋಪ್ ಅಲ್ಲಿ ಈ ತರ ಸುತ್ಕೊಂಡ್ಬಿಡುತ್ತೆ. ಓಕೆ, ದಿ ಸೂಡೋ ಇಲೆಟರ್ಸ್ ಆಲ್ಸೋ ಡ್ರೈ ಔಟ್ ಟ್ವಿಸ್ಟ್ ಅಂಡ್ ಸಮ್ ಟೈಮ್ಸ್ ಸ್ಪೋರ್ ಡಿಸ್ಪರ್ಸಲ್ ಹೆಲ್ಪ್ ಮಾಡಲ್ಲ, ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿಕ್ಕೆ ಸ್ಪೋರ್ಟ್ಸ್ ನ ಈ ಸೂಡೋ ಇಲೆಟರ್ಸ್ ಸಹಾಯ ಮಾಡ್ಬೋದು.
ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸ್ಪೋರ್ ಅಂಡ್ ಏರ್ ಕರೆಂಟ್ಸ್. ಗಾಳಿ ಬಂದಾಗ ಅದು ಸ್ಪೋರ್ಸ್ ಡಿಸ್ಪರ್ಸ್ ಆಗುತ್ತೆ. ಸೊ ಇಫ್ ಯು ಟೇಕ್ ದಿ ಸ್ಟ್ರಕ್ಚರ್ ಆಫ್ ಸ್ಪೋರ್, ಇಟ್ ಇಸ್ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಬಿಕಾಸ್ ಸ್ಪೋರ್ ಮದರ್ ಸೆಲ್ಸ್ ಹ್ಯಾಸ್ ಅಂಡರ್ಗಾನ್ ಮಿಯೋಸಿಸ್. ಸೊ ವಿ ಆರ್ ಗೆಟಿಂಗ್ ರಿಡಕ್ಷನ್ ಡಿವಿಷನ್ ದೇರ್. ಸೊ ವಿ ಗಾಟ್ ಹ್ಯಾಪ್ಲಾಯ್ಡ್. ಒನ್ ನ್ಯೂಕ್ಲಿಯೇಟೆಡ್, ಯೂನಿ ನ್ಯೂಕ್ಲಿಯೇಟೆಡ್, ಸೆಮಿ ಸರ್ಕ್ಯುಲರ್. ನೋಡಿ ಇದು ಸ್ವಲ್ಪ ಸೆಮಿ ಸರ್ಕ್ಯುಲರ್ ಸ್ಟ್ರಕ್ಚರ್ ಇದೆ ವಿತ್ ಎ ಕಾನ್ಸ್ಪಿಕ್ಯೂಸ್ ಟ್ರೈ ರೇಡಿಯೇಟ್ ಮಾರ್ಕ್. ಇಲ್ಲಿ ನೋಡಬಹುದು ಟ್ರೈ ರೇಡಿಯೇಟ್ ಮಾರ್ಕ್. ಟ್ರೈ ರೇಡಿಯೇಟ್ ಅಂದ್ರೆ ಮೂರು ರೇಡಿಯಸ್ ನ ರೀತಿಯಲ್ಲಿ ಆಗಿರ್ತಕ್ಕಂಥ ಮಾರ್ಕ್ ನಾವು ನೋಡಬಹುದು. ದಿಸ್ ಇಸ್ ಗೋಯಿಂಗ್ ಟು ಹ್ಯಾವ್ ಟೂ ವಾಲ್ಯರ್ಸ್, ದಟ್ ಈಸ್ ವಿ ಹ್ಯಾವ್ ದಿ ಔಟರ್ ಎಕ್ಸೈನ್ ಆರ್ ಎಕ್ಸೋಸ್ಪೋರಿಯಂ ಅಂಡ್ ವಿ ಹ್ಯಾವ್ ದಿ ಇನ್ನರ್ ಇಂಟೈನ್ ಆರ್ ಎಂಡೋಸ್ಪೋರಿಯಂ. ಓಕೆ, ಅಂಡ್ ದಿ ಔಟರ್ ಮೋಸ್ಟ್ ಲೇಯರ್ ಮೇ ಬಿ ಆಲ್ಸೋ ಆರ್ನಮೆಂಟೆಡ್, ಅಂದ್ರೆ ಡೆಕೋರೇಷನ್ಸ್ ಇರ್ಬೋದು. ಈ ತರ ನೋಡಿ, ಯು ಕ್ಯಾನ್ ಸಿ ಔಟರ್ ಡೆಕೋರೇಷನ್ಸ್ ಲೈಕ್ ಸ್ಪೈನ್ಸ್ ಅಲ್ವಾ, ಪ್ರೊಜೆಕ್ಷನ್ಸ್ ತರ ಏನೇನೋ ಇದೆ. ಬಟ್ ಇನ್ನರ್ ಲೇಯರ್ ತುಂಬಾ ತಳ್ಳಕ್ಕೆ ಸ್ಮೂತ್ ಆಗಿರುತ್ತೆ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಸ್ಟ್ರಕ್ಚರ್ ಆಫ್ ಸ್ಪೋರ್. ದಿಸ್ ಪಿಕ್ಚರ್ ಇಸ್ ರಿಗಾರ್ಡಿಂಗ್ ಜರ್ಮಿನೇಷನ್ ಆಫ್ ಸ್ಪೋರ್, ಹೇಗೆ ಜರ್ಮಿನೇಷನ್ ಆಗುತ್ತೆ. ಡಿವೈಡ್ ಆಗ್ಬಿಟ್ಟು ಫಸ್ಟ್ ಒಂದ್ ಸೆಲ್ ಕೊಡುತ್ತೆ, ಮತ್ತೆ ಅದರಿಂದ ಮತ್ತೆ ಬೇರೆ ಬೇರೆ ಸೆಲ್ಸ್ ಬರುತ್ತೆ, ಆಮೇಲೆ ರೈಜೋಡಲ್ ಸೆಲ್ಸ್ ಬರುತ್ತೆ. ಅರ್ಥ ಆಗ್ತದೆ, ಅದರಿಂದ ರೈಜೋಡಲ್ ಡೆವಲಪ್ಮೆಂಟ್ ಆಗುತ್ತೆ. ವಿ ಹ್ಯಾವ್ ಡಿಸ್ಕಸ್ಡ್ ದಿ ಡೆವಲಪ್ಮೆಂಟ್ ಆಫ್ ಜರ್ಮಿನೇಷನ್ ಆಫ್ ಸ್ಪೋರ್ ಇನ್ ಮಾರ್ಕ್ ಅಂಡ್ ಚೆಸ್. ಸಿಮಿಲರ್ಲಿ ಹಿಯರ್ ಆಲ್ಸೋ ದಟ್ ಹ್ಯಾಪನ್ ಸೇಮ್ ವೇ. ಓಕೆ, ಅಂಡ್ ಫೈನಲಿ ಲಾಸ್ಟ್ ಸ್ಟೆಪ್, ಐ ವಿಲ್ ಜಸ್ಟ್ ಗೋ ಫಾರ್ ಕಂಪ್ಲೀಟಿಂಗ್ ದಿಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಿನಿಯರ್ ಡಿಸ್ಕಸ್ ಮಾಡೋಣ. Alternation of generation in case of Anthoceras, as you all know, we are going to get two morphologically distinct phase. One is gametophytic phase and the other one is sporophytic phase. How the? So gametophytic phase is completely haplophase or haploid phase, and we have the gametophytic phase which is completely, sporophytic phase which is completely diploid phase. How the? So the gametophytic phase is dominant, which is going to develop the sex organs. So sex organs produce gametes, which is going to fuse to form the zygote. From zygote we are going to get the diploid sporophyte. So this sporophyte is going to have foot, meristematic zone and capsule, which is going to produce spores in the capsule region. These spores are going to be released and this is going to germinate into gametophyte. So this is characterized by the alternation of generation. Andre gametophyte adme sporophyte matte sporophyte in gametophyte ee reethiyaga alter aagta hogutte. Okay, because of this we call this mechanism as heteromorphic as well as haplodiplontic life cycle. So this is regarding the life cycle of Anthoceras. Now idana you can just put it in words. Okay, you can just write schematic representation, need not focus on diagrammatic representation. Nodi young thallus, which is going to have the archegonium, antheridium. Archegonium is going to have egg, antheridium produce sperms, which is going to fertilize to form the zygote. From zygote we are going to get the two cell stage embryo, then this becomes four cell stage. From that we are going to get the development of sporophyte. So this sporophyte will form the spore mother cells. These spore mother cells will undergo meiosis. So then we have got the spore tetrads, which is going to be separated, and that will germinate to form the young thallus. So this is regarding the life cycle of Anthoceras. Artha aitena pa? So these are some of the links from where I could get lot of information, and I also have referred textbook of bryophytes by S. Chand company. Okay, and even botany, college botany 2 by Sundarajan also. Okay, so with that we have completed the Anthoceras regarding sexual reproduction as well as life cycle of Anthoceras.